ಕೇಳುಗರಿಗೆಲ್ಲ ನಮಸ್ಕಾರಗಳು. ರೋಗಮುಕ್ತ ಸಮಾಜ ನಿರ್ಮಾಣ ಎಂಬ ವಿಷಯ ಕುರಿತಾದ ಸಂವಾದ ಕಾರ್ಯಕ್ರಮ ಇದು. ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಭಾಗಿಯಾಗಿದ್ದಾರೆ, ಯೋಗ ವಿಸ್ಮಯ ಟ್ರಸ್ಟನ್ನು ಸ್ಥಾಪಿಸಿಕೊಂಡು ಇಡೀ ರಾಜ್ಯಾದ್ಯಂತ ರಾಷ್ಟ್ರಾದ್ಯಂತ ಈ ರೋಗಗಳ ಕುರಿತಾಗಿ ಮಾತನಾಡ್ತಾ ಅನೇಕ ನಮ್ಮ ಮನಸ್ಸನ್ನು ಮತ್ತು ದೇಹವನ್ನು ಸದೃಢಗೊಳಿಸಿಕೊಳ್ಳಲಿಕ್ಕೋಸ್ಕರ ಮತ್ತು ಸದೃಢವಾದ ಸಮಾಜವನ್ನು ಕಟ್ಟುವ ಸಲುವಾಗಿ ತಮ್ಮನ್ನು ಸಮರ್ಪಿಸಿಕೊಂಡಿರುವಂಥ ಅನಂತ್ ಜಿ ಗುರುಜಿಯವರು ನಮ್ಮ ಜೊತೆಗಿದ್ದಾರೆ. ಆರು ಚೆನ್ನಾಗಿದ್ದರೆ ಆರೋಗ್ಯ ಅಂತ ಹೇಳ್ತಾರೆ. ಆರು ಅಂದರೆ ಅರಿಷಡ್ವರ್ಗಗಳಾದಂಥ ಕಾಮ, ಕ್ರೋಧ, ಮದ, ಮತ್ಸರ, ಭಯ, ಲೋಭ, ಇವುಗಳನ್ನು ಸರಿಯಾಗಿ ಇಟ್ಕೊಂಡ್ರೆ ಮಾತ್ರ ಆರೋಗ್ಯವಾಗಿರ್ತೀವಿ ಅನ್ನುವಂಥದ್ದು. ಬಿದ್ದ ಬೀಜ ಮೊಳಕೆ ಒಡೆಯಲು ಮಣ್ಣು, ಗಾಳಿ, ನೀರು, ಬೆಳಕುಗಳು ಬೇಕು. ಅಂತೆಯೇ ಪ್ರತಿಯೊಬ್ಬ ವ್ಯಕ್ತಿಯೊಬ್ಬ ಶಕ್ತಿವಂತನಾಗಲಿಕ್ಕೆ ಅಪ್ಪ, ಅಮ್ಮ, ಅಜ್ಜ, ಅಜ್ಜಿ, ಕುಟುಂಬ, ಸಮಾಜ ಹಾಗೂ ನಾಡು ಬೇಕು. ಈ ಫಲವತ್ತಾದ ಭೂಮಿಯಲ್ಲಿ ಸತ್ವಭರಿತವಾದ ಬೆಳೆ ಬೆಳೆಯುತ್ತೆ. ಹಿಂಗಾರಿನಲ್ಲಿ ಭೂಮಿಯನ್ನು ಹದವಾಗುವಂತೆ ನೇಗಿಲು ಒಡೆದು ಎಂಡೆ ಉಂಡೆಗಳು ಬಿಸಿಲು ಗಾಳಿಗೆ ಸಿಕ್ಕಿ ಅವುಗಳಲ್ಲಿನ ಸತ್ವವನ್ನು ಹೀರಿಕೊಂಡು ಫಲವತ್ತಾದ ಮಣ್ಣಾಗುತ್ತೆ. ಮಳೆ ಮತ್ತು ಮಣ್ಣಿನ ಹದವರಿತು ಬಿತ್ತನೆ ಮಾಡಿದಾಗ ಬರುವ ಬೆಳೆ ಸಮೃದ್ಧವಾಗುತ್ತದೆ. ಆ ಬೆಳೆಯು ಸದೃಢವಾದ ಬೀಜವನ್ನು ಹೊರವಾಕುವ ಮೂಲಕ ತನ್ನ ಸಾಫಲ್ಯವನ್ನು ಕಂಡುಕೊಳ್ಳುತ್ತೆ. ಹಾಗೆಯೇ ವ್ಯಕ್ತಿ ಶಕ್ತಿಯಾಗಲು ವರ್ತಮಾನದ ಕತ್ತಲನ್ನು ಕಳೆದುಕೊಳ್ಳಿಕ್ಕೆ ಭೂತಕಾಲದ ಬೆಳಕುಗಳನ್ನು ನಾವು ಉಟ್ಕೊಳ್ಬೇಕಾಗಿದೆ. ಆಗ ಭವಿಷ್ಯದ ಬದುಕು ಸಾರ್ಥಕತೆಯೆಡೆಗೆ ಸಾಗಲಿಕ್ಕೆ ಸಾಧ್ಯ. ನಮ್ಮ ಇತಿಹಾಸ ಮತ್ತು ಪರಂಪರೆ ನಿಜ ಬದುಕಿಗೆ ಕೈದೀವಿಗೆಯಾಗಿದೆ. ಸನಾತನ ಸಂಸ್ಕೃತಿಯ ಋಷಿಗಳು, ಸಾಧು ಸಂತರು, ದಾರ್ಶನಿಕರು, ಶರಣರು, ದಾಸರು, ತತ್ವಪದಕಾರರು ಮೊದಲಾದವರು ನಮ್ಮ ಬದುಕಿಗೆ ಹಲವು ಮಾರ್ಗಗಳನ್ನು ತಿಳಿಸುವುದರ ಮೂಲಕ ದಾರಿದೀಪವಾಗಿದ್ದಾರೆ. ಇವತ್ತು ತಲ್ಲಣ, ಆತಂಕ ಮತ್ತು ಭಯದಿಂದ ಮುಪ್ಪರಿಗೊಂಡಿರುವಂಥ ಇವತ್ತಿನ ಜೀವನ ಕಂಪಿಸ್ತಾ ಇದೆ, ಕಂಗೆಡ್ತಾ ಇದೆ, ಕವಿಯುತ್ತಿರುವ ಕಾರ್ಮೋಡದಲ್ಲಿ ಕರಗ್ತಾ ಇದೆ. ವಿಕಾರಿಗಳು, ವಿಕೃತರು, ಆರ್ಭಾಟದಲ್ಲಿ ಮನಸ್ಸುಗಳು ಮಲಿನಗೊಳ್ತಾ ಇದ್ದಾವೆ. ಸಾಧು ಸಜ್ಜನರು, ಸಮಾಜದವರು ಮೂಲೆ ಗುಂಪಾಗುತ್ತಿರುವ ಈ ಸಂಕಷ್ಟ, ಸಂದಿಗ್ಧ, ಸಂಕೀರ್ಣದ ಕಾಲದಲ್ಲಿ ದೇಹವನ್ನು ಸದೃಢಗೊಳಿಸಿಕೊಳ್ಳುವ ಅರಿವು ಅತಿ ಅಗತ್ಯವಾಗಿದೆ ಗುರುಜಿ. ಹಾಗಾಗಿ ರೋಗಮುಕ್ತ ಸಮಾಜ ನಿರ್ಮಾಣಕ್ಕೆ ಸದೃಢ ದೇಹವಾಗಿಸಿಕೊಳ್ಳುವಂಥ ಪರಿಯ ಬಗ್ಗೆ ಅನಂತ್ ಗುರುಜಿ ತಾವು ತಿಳಿಸ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತದೆ. ಬಹಳ ಒಳ್ಳೆಯ ಮಾತು. ಮೊದಲಿಗೆ ಈ ಒಂದು ಸಂವಾದ ಕಾರ್ಯಕ್ರಮಕ್ಕೆ ಆತ್ಮೀಯವಾಗ ಆಹ್ವಾನ ಮಾಡಿದ್ದಕ್ಕೆ ತಮಗೂ ಮತ್ತು ಭದ್ರಾವತಿ ಆಕಾಶವಾಣಿ ಕೇಂದ್ರದ ಎಲ್ಲ ಮಿತ್ರರಿಗೂ ನಮಸ್ಕಾರ. ಖಂಡಿತ ನಲಿಕಟ್ಟೆ ಸರ್, ತಾವು ಹೇಳಿದ ಹಾಗೆ ಸದೃಢ ದೇಹ, ಸದೃಢ ಮನಸ್ಸು ಎರಡೂ ನಮ್ಮದಾಗಿದ್ದರೆ ಮಾತ್ರ ಸಂತೋಷದಾಯಕವಾದಂಥ ಹಾಗೆ ಖುಷಿ ಖುಷಿಯಾಗಿ ಬದುಕುವಂಥ ಜೀವನ, ಸಮಾಜ ಹಾಗೆ ಇಡೀ ವ್ಯವಸ್ಥೆ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ದೇಹ ಸದೃಢವಾಗಿರಬೇಕು ಒಂದು ಭಾಗದಲ್ಲಿ, ಅದೇ ರೀತಿ ಮನಸ್ಸು ಕೂಡ ಆರೋಗ್ಯಯುತವಾಗಿರಬೇಕಾಗತ್ತೆ. ತಾವು ಹೇಳಿದಾಗೆ ಸದೃಢ ದೇಹ ಅಂತ ಅಂದಾಗ ಒಟ್ಟಾರೆಯಾಗಿ ದೇಹ ಅನ್ನೋದಕ್ಕಿಂತ ಅಂಗಾಂಗಗಳ ಮುಖಾಂತರ ನಾವು ಪರಿಚಯ ಮಾಡ್ಕೊಳ್ತಾ ಹೋಗೋದು ಭಾಳ ಒಳ್ಳೆಯದು ಅಂತ ಅಂದ್ಕೊಳ್ತೀವಿ. ಯಾಕೆಂದರೆ ಸದೃಢ ಅಂದಾಗ ಅನೇಕ ರೋಗಗಳು ಬರ್ತವೆ. ರೋಗ ಮುಕ್ತ ದೇಹವೇ ಸದೃಢ ದೇಹ, ಹಾಗೆ ಶಕ್ತಿಯುತವಾದ ದೇಹವೇ ಸದೃಢ. ರೋಗಮುಕ್ತ ಹಾಗೆ ಶಕ್ತಿಯುತವಾದಂಥ ದೇಹ, ಇವೆರಡೂ ಸರಿಯಾಗಿದ್ದರ ಜೊತೆಯಲ್ಲಿ ಮನಸ್ಸು ಕೂಡ ಚೆನ್ನಾಗಿರಬೇಕತ್ತೆ. ದೇಹ ಮನಸ್ಸು ಯಾವಾಗ ಸರಿ ಇರುತ್ತೋ ಕುಟುಂಬಗಳು ಸರಿ ಇರ್ತವೆ. ಕುಟುಂಬಗಳು ಸೇರಿ ಸಮಾಜ, ಸಮಾಜ ಸಮಾಜ ಸೇರಿನೆ ರಾಜ್ಯ, ದೇಶ, ಪ್ರಪಂಚ ಆಗಲಿಕ್ಕೆ ಸಾಧ್ಯ. ಸದೃಢ ದೇಹ ಅಂತ ಹೇಳಿದಾಗ ಒಂದು ಮಾತು ನಾನು ಹೇಳಲಿಕ್ಕೆ ಬಯಸ್ತೀನಿ, ನಾವೇನು ತಿಂತೀವೋ ಅದೇ ನಾವಾಗ್ತೀವಿ. ಇದನ್ನು ಆಯುರ್ವೇದದಲ್ಲಿ ಸಾವಿರಾರು ವರ್ಷದ ಮುಂಚೆನೇ ಹೇಳಿದ್ದಾರೆ. ವಾಗ್ಭಟ ಮಹರ್ಷಿಗಳು ಆಹಾರದ ಬಗ್ಗೆ ಮಾತಾಡಿದಾಗ ಇದನ್ನೇ ಹೇಳಿದ್ದಾರೆ. ಹಾಗೆ ಆಡು ಭಾಷೆಯಲ್ಲಿ ಅಥವಾ ಗ್ರಾಮೀಣ ಭಾಷೆಯಲ್ಲಿ ಅಥವಾ ನಾವು ನೀವು ಚಿಕ್ಕವರಿದ್ದಾಗ ಕೇಳಿರ್ತೀವಿ, ಅನ್ನ ಪರಬ್ರಹ್ಮ ಅಂತಕ್ಕಂಥ ಒಂದು ಮಾತನ್ನು ಸಾಮಾನ್ಯವಾಗಿ ಎಲ್ಲ ಹಿರಿಯರು ಮಾತಾಡ್ತಾರೆ, ಈಗಲೂ ಹಳ್ಳಿಯಲ್ಲಿ ಮಾತಾಡ್ತಾ ಇರ್ತಾರೆ. ಹಾಗೆ ಯಾವುದಾದ್ರೂ ದೇವಸ್ಥಾನಗಳಿಗೆ ಹೋದಾಗ, ಪ್ರಸಾದ ಮಂದಿರಕ್ಕೆ ಹೋದಾಗ ಅನ್ನಪೂರ್ಣೇಶ್ವರಿ ಫೋಟೋ ಹಾಕಿರ್ತಾರೆ ಅಲ್ಲಿ. ಅಂದರೆ ಭಾರತೀಯರು ಅಥವಾ ಹಿಂದೂ ಧರ್ಮದಲ್ಲಿ ಮೂರು ದೇವರುಗಳನ್ನು ನಾವು ಯಾವಾಗಲೂ ಭಕ್ತಿಯಿಂದ ಗೌರವಿಸ್ತೀವಿ, ಪೂಜಿಸ್ತೀವಿ, ನೆನೆಸ್ತೀವಿ. ಒಂದು ಸೃಷ್ಟಿಕರ್ತ ಬ್ರಹ್ಮ, ಎರಡನೇದು ಪಾಲನಾಕರ್ತ ವಿಷ್ಣು, ಮೂರನೇದು ಲಯಕರ್ತ ಈಶ್ವರ, ಜಗದೀಶ್ವರ ಅಥವಾ ಯೋಗೇಶ್ವರ. ಆಹಾರವನ್ನು ಬ್ರಹ್ಮನಿಗೆ ಹೋಲಿಸಿ ಅನೇಕ ಹಿರಿಯರು ಮಾತಾಡಿದ್ದಾರೆ, ಹೇಳಿದ್ದಾರೆ. ನಾವೆಲ್ಲ ಓದಿರ್ತೀವಿ, ಕೇಳಿರ್ತೀವಿ, ತಿಳ್ಕೊಂಡಿರ್ತೀವಿ. ಅಂದರೆ ಬ್ರಹ್ಮ ಸೃಷ್ಟಿಕರ್ತ ಹೇಗೋ ಹಾಗೆ ಆಹಾರ ಕೂಡ ನಮ್ಮ ಸದೃಢ ದೇಹ ಆಗಬೇಕಾ, ರೋಗಿಷ್ಠ ದೇಹ ಆಗಬೇಕಾ ಅಥವಾ ನಿರುಪಯುಕ್ತ ದೇಹ ಆಗಬೇಕಾ ಅಂತ ನಿರ್ಧಾರ ಮಾಡೋದು ಆಹಾರನೇ ಆಗಿದೆ. ಹಾಗಾಗಿ ನಾವಿಲ್ಲಿ ಗಮನಿಸಬೇಕಾಗಿರೋದು, ದೇಹ ಚೆನ್ನಾಗಿರಬೇಕು ಅಂದರೆ ನಾವು ತಿಂತಕ್ಕಂಥ ಪ್ರತಿಯೊಂದು ತುತ್ತ ಆಹಾರವೂ ಚೆನ್ನಾಗಿರಬೇಕು.
ಹಾಗೆ ಇತ್ತೀಚಿನ ದಿನಗಳಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ಬೇಗ ಜನ ಸಮಸ್ಯೆಗೊಳಗಾಗ್ತಿದ್ದಾರೆ, ಸ್ಟ್ರೋಕ್ ಆಗ್ತಾ ಇದೆ, ಕಿಡ್ನಿ ಫೇಲ್ ಆಗ್ತಾ ಇದೆ, ಈ ರೀತಿ ಸಮಸ್ಯೆಗಳಿಗೆ ಯಾಕಾಗುತ್ತೆ ಅನ್ನೋದನ್ನು ತಿಳಿಸ್ಕೊಟ್ಟಾಗ ಬಹಳ ಅನುಕೂಲ ಆಗುತ್ತೆ ಎಲ್ಲ ಕೇಳುಗರಿಗೆ ಅಂತ ತಾವಾಗಲೇ ಹೇಳ್ತಾ ಇದ್ರಿ. ಖಂಡಿತ ನಲಿಕಟ್ಟೆ ಸರ್, ತಾವು ಹೇಳಿದಾಗ ಇತ್ತೀಚಿನ ದಿನಗಳಲ್ಲಿ ಹೇಗಾಗಿದೆ ಅಂದರೆ ಪ್ರತಿ ಮನೆ ಮನೆಯಲ್ಲೂ ಬಿ ಪಿ, ಡಯಾಬಿಟಿಸು, ಮೈಗ್ರೇನು, ಥೈರಾಯ್ಡು, ಒಬೆಸಿಟಿ, ಅಸ್ತಮ, ಗ್ಯಾಸ್ಟ್ರೈಟಿಸು, ಆ್ಯಸಿಡಿಟಿ, ಹಾಗೆ ಜಾಯಿಂಟ್ಸ್ ಪೈನ್, ಈ ರೀತಿ ಅನೇಕ ಸಮಸ್ಯೆಗಳು ಬರ್ತಾ ಇದ್ದಾವೆ. ಈ ಸಮಸ್ಯೆಗಳು ಮುಂಚೆ ನಾವು ನೀವು ಚಿಕ್ಕವರಿದ್ದಾಗ ಅಥವಾ ನಮ್ಮ ತಂದೆ ತಾಯಿಗಳ ಕಾಲಕ್ಕೆ ಹೋದಾಗ ಅಪರೂಪದ ಕಾಯಿಲೆಗಳು, ಶ್ರೀಮಂತರ ಕಾಯಿಲೆಗಳು, ಹಾಗೆ ನಗರ ಪ್ರದೇಶದಲ್ಲಿ ಮಾತ್ರ ಕಾಣಿಸ್ಕೊಳ್ತಾ ಇದ್ದಂಥ ಅಪರೂಪದ ಕಾಯಿಲೆಗಳಾಗಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಯಿತು, ಮಹಾನಗರಗಳಿಂದ ಜಿಲ್ಲಾ ಕೇಂದ್ರದಲ್ಲಿರುವಂಥ ವ್ಯಕ್ತಿಗಳಿಗೂ ಕಾಯಿಲೆಗಳನ್ನು ಬರುವಂಥದ್ದನ್ನು ನಾವು ನೀವೆಲ್ಲ ನೋಡಿದ್ದೀವಿ. ಹೌದು, ಈಗ ಆ ಕಾಯಿಲೆಗಳು ಚಿಕ್ಕ ಚಿಕ್ಕ ನಗರಗಳು ಅಂದರೆ ತಾಲೂಕು ಕೇಂದ್ರಕ್ಕಿಂತ ಇನ್ನೂ ಪುಟ್ಟ ಪುಟ್ಟ ನಗರಗಳು ಯಾವುದಾದ್ರೂ ಇದ್ದರೆ ಅಲ್ಲಿ ಕೂಡ ಕಾಣಿಸ್ಕೊಳ್ತಾ ಇದ್ದಾವೆ. ಇತ್ತೀಚಿನ ದಿನಗಳಲ್ಲಿ ಬಹಳ ಬೇಜಾರು ಅಥವಾ ಏನು ಅಂತ ಹೇಳಿದರೆ ಆತಂಕದ ವಿಚಾರ ಏನಪ್ಪ ಅಂದರೆ ಪ್ರತಿ ಹಳ್ಳಿಯಲ್ಲಿ, ಪ್ರತಿ ಮನೆ ಮನೆಗಳಲ್ಲಿ ಈ ಕಾಯಿಲೆಗಳು ಕಾಣಿಸ್ಕೊಳ್ತಾ ಇದ್ದಾವೆ. ಇನ್ನು ಒಟ್ಟಾರೆಯಾಗಿ ನಾವು ಸಮಗ್ರವಾಗಿ ನೋಡೋದಾದರೆ ನಾವು ಎಲ್ಲಿ ತಪ್ಪು ಮಾಡ್ತಾ ಇದ್ದೀವಿ ಅಂತ ಫಸ್ಟ್ ನಾವು ತಿಳ್ಕೋಬೇಕಾಗತ್ತೆ. ಆ ತಪ್ಪನ್ನು ಸರಿ ಮಾಡಿಕೊಂಡಾಗ ಆರೋಗ್ಯ ಹೇಗೆ ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ ಅಂತ ನಾವು ಗಮನಿಸಬೇಕು. ಇದಕ್ಕೊಂದು ಉದಾಹರಣೆಯಾಗಿ ತಗೊಳ್ಳೋದಾದರೆ ಆಯುರ್ವೇದದಲ್ಲಿ ಹೇಳ್ತಾರೆ, ತಿಂತಕ್ಕಂಥ ಪ್ರತಿಯೊಂದು ತುತ್ತು ಆಹಾರವೇ ಔಷಧಿ ಆಗಬೇಕೇ ವಿನಃ ಔಷಧಿ ಆಹಾರ ಆಗಬಾರ್ದು ಅಂತ ಹೇಳ್ತಾರೆ. ಅಂದರೆ ಹಿರಿಯರು ಅನ್ನ ಪರಬ್ರಹ್ಮ ಅಂತ ಏನು ಹೇಳಿದರು ಅದನ್ನು ಇನ್ನೊಂದು ಸ್ವಲ್ಪ ಮುಂದುವರೆದು ಆಯುರ್ವೇದದಲ್ಲಿ ಪ್ರತಿಯೊಂದು ತುತ್ತು ಆಹಾರವೇ ಔಷಧಿ ಆಗಬೇಕು ಅಂತ ಹೇಳ್ತಾರೆ. ನಿಜ ಗುರುಜಿ, ಆಹಾರವೇ ಔಷಧಿ ಅಂತ ಗುರುಗಳು ಹೇಳಿದ್ರಲ್ಲ ಅರ್ಪಿತಾ, ನಮ್ಮ ಜೊತೆಗೆ ಯೋಗ ವಿಸ್ಮಯ ಟ್ರಸ್ಟಿನ ಮತ್ತೊಬ್ಬ ಸದಸ್ಯರಾಗಿರುವಂಥವರು ಮತ್ತು ಯೋಗದ ಗುರುಮಾತೆಯಾಗಿರುವಂಥ ಯೋಗಿನಿ ಆಗಿರುವಂಥವರು ಅರ್ಪಿತಾ ಅವರು ನಮ್ಮ ಜೊತೆಗಿದ್ದಾರೆ. ಅರ್ಪಿತಾ ಅವರು ಕೂಡ ಈಗ ಈ ಒಂದು ಆಹಾರವ ಔಷಧಿ ಅಂತ ಗುರುಜಿ ಹೇಳಿದಂತೆ ಅದಕ್ಕೆ ತಮ್ಮ ಅಭಿಪ್ರಾಯ ಏನು ಹೇಳ್ತೀರಿ ತಮ್ಮ ಅನುಭವದಲ್ಲಿ? ಮೊದಲನೇದಾಗಿ ನನ್ನ ಜೊತೆ ಕೂತಿರೋರಿಬ್ರು ಕೂಡ ಅನಂತ್ ಗುರುಜಿಯವರು ಹಾಗೂ ನಲಿಕಟ್ಟೆ ಸರ್ ಇಬ್ಬರೂ ಕೂಡ ನನ್ನ ಗುರುಗಳು. ಮೊದಲನೇದಾಗಿ ಅನಂತ್ ಗುರುಜಿಯವರು ನನಗೆ ಯೋಗದ ಗುರುಗಳಾದರೆ ನಲಿಕಟ್ಟೆ ಸರ್ ನನಗೆ ಮಾಸ್ಟರ್ ಡಿಗ್ರಿಯಲ್ಲಿ ಗುರುಗಳಾಗಿದ್ದಾರೆ. ಸೊ ಅವರಿಗೆ ತುಂಬ ಹೃದಯದಂತಹ ನಮಸ್ಕಾರಗಳನ್ನು ಹೇಳ್ತೇನೆ. ಇಲ್ಲಿ ಆರೋಗ್ಯವೇ ಔಷಧಿ ಅಂತ ಹೇಳೋದಾದರೆ ಇಲ್ಲಿ ನಮ್ಮ ಒಂದು ಯೋಗ ವಿಸ್ಮಯ ಟ್ರಸ್ಟ್ನಲ್ಲಿ ಟಾಪಿಕ್ ಇಟ್ಕೊಂಡಿರುವಂತಹದ್ದೇ ಆಹಾರ, ಆರೋಗ್ಯ, ಆಧ್ಯಾತ್ಮ ಅಂತ ಹೇಳಿ ಆ ಒಂದು ಮೂರು ಪಾಯಿಂಟನ್ನು ಇಟ್ಕೊಂಡೇ ನಮ್ಮ ಒಂದು ಟ್ರಸ್ಟ್ನಲ್ಲಿ ಇಲ್ಲಿವರೆಗೂ ಕೂಡ ಶಿಬಿರಗಳನ್ನು ನಡೆಸ್ತಾ ಇದ್ದೀವಿ. ಜೊತೆಗೆ ಅದೇ ಥಾಟ್ ಮೇಲೇ ತುಂಬ ಜನಕ್ಕೆ ಒಂದು ಫಲಿತಾಂಶಯುತ ಯೋಗ ಶಿಬಿರಗಳನ್ನು ಕೂಡ ಮಾಡ್ತಾ ಇದ್ದೀವಿ. ಉತ್ತಮ ಫಲಿತಾಂಶ ಕೂಡ ಇಲ್ಲಿವರೆಗೂ ಕೂಡ ದೊರಕ್ತಾ ಹೋಗಿದೆ. ಸೊ ಇಲ್ಲಿ ನಮ್ಮಲ್ಲಿ ಏನು ಅಂತ ಹೇಳಿದರೆ ಯೋಗ ಮತ್ತು ಆಹಾರ ಈ ಎರಡೂ ಬೇಸಿಕ್ ಅಲ್ಲಿದೆ. ಒಂದು ಆರೋಗ್ಯವನ್ನು ವೃದ್ಧಿ ಮಾಡ್ಕೊಳ್ಳೋಂಥದ್ದನ್ನು ಇಲ್ಲಿ ಮಾಡ್ತಾ ಹೋಗ್ತಾ ಇದ್ದೀವಿ. ಸೊ ಈಗಲೂ ಕೂಡ ನಡೆಸ್ತಾ ಹೋಗ್ತಾ ಇದೆ ಯೋಗ, ಎರಡೂ ಈ ದೇಹವನ್ನು ಸದೃಢಗೊಳಿಸ್ತವೆ ಅಂತ. ಹೌದು ಸರ್, ಆ ಸದೃಢಗೊಳಿಸುವಲ್ಲಿ ಆಹಾರ ಮತ್ತು ಯೋಗ ಎರಡೂ ಕೂಡ ಒಳ್ಳೆಯ ಮಾರ್ಗಗಳು. ಹೌದು ಸರ್, ಅವುಗಳನ್ನು ಸರಿಯಾಗಿ ನಾವು ಅಳವಡಿಸ್ಕೊಂಡಿದ್ದೆ ಆದರೆ ಖಂಡಿತವಾಗ್ಲೂ ನಾವು ಯಶಸ್ವಿ ಆಗ್ತೀವಿ. ಖಂಡಿತವಾಗ್ಲೂ ಸರ್, ನಿಜವಾಗ್ಲೂ ಒಳ್ಳೆಯ ಮಾತುಗಳನ್ನ ಹೇಳಿದ್ರಿ ಅರ್ಪಿತಾ ಅವರಿಗೆ. ಗುರುಜಿ, ಇವತ್ತು ಈ ಮಧುಮೇಹ ಅನ್ನುವಂಥದ್ದು ಇಡೀ ದೇಹವನ್ನು ಬಳಲಿಸಿಬಿಡುತ್ತೆ, ಬಳಲಿ ಬೆಂಡ್ ಮಾಡಿಬಿಡುತ್ತೆ. ಇವತ್ತು ಮಧುಮೇಹ ಎಷ್ಟು ಮಟ್ಟಿಗೆ ಇದೆ ಅಂದರೆ 5 ವರ್ಷದ ಮಗುವಿಗೂ ಕೂಡ ಮಧುಮೇಹ, ಇನ್ಸುಲಿನ್ ತೆಗೆದುಕೊಳ್ತಿರೋದನ್ನು ನೋಡಿಬಿಟ್ರೆ ತುಂಬ ಆತಂಕ ಆಗುತ್ತೆ. ಯಾಕಪ್ಪ ನಮ್ಮ ಸಮಾಜ ಯಾವ ದಿಕ್ಕಿಗೆ ಹೋಗ್ತಿದೆಯಪ್ಪ ಅನ್ನಿಸ್ತಾ ಇದೆ. ಇವತ್ತು ಎಲ್ಲಿ ನೋಡಿದ್ರೆ ಅಲ್ಲಿನ ಶುಗರ್ ಪೇಷೆಂಟ್ಗಳು ಮಧುಮೇಹದಿಂದ ಬಳಲ್ತಿರುವಂಥ ಜನರನ್ನು ನೋಡ್ತಾ ಇದ್ದೀವಿ. ಈ ಮಧುಮೇಹ ಮುಕ್ತರಾಗಲಿಕ್ಕೆ ತಾವುಗಳು ಯಾವ ಪರಿಹಾರ ಮಾರ್ಗಗಳನ್ನು ಸೂಚಿಸ್ತೀರಿ ಗುರುಜಿ? ಒಳ್ಳೆಯ ಪ್ರಶ್ನೆ. ಮನೆ ಮನೆಯಲ್ಲೂ ಮಧುಮೇಹ ಅನ್ನೋದು ಕಾಣಿಸ್ಕೊಳ್ತಾ ಇದೆ. ಹಾಗೆ ನಾವು ಅಧ್ಯಯನಗಳನ್ನು ಅಥವಾ ರಿಸರ್ಚ್ಗಳನ್ನು ಗಮನಿಸ್ತಾ ಹೋಗೋದಾದರೆ ವಿಜ್ಞಾನಿಗಳು ಏನು ಹೇಳ್ತಾರೆ ಅಂತ ನೋಡೋದಾದರೆ, ಜೊತೆಯಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ಅಂದರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ WHO ಏನು ಹೇಳುತ್ತೆ ಅಂತ ನಾವು ಗಮನಿಸೋದಾದರೆ, 2020-25 ಭಾರತದಲ್ಲಿ 50% ಮಧುಮೇಹಗಳಾಗ್ತಕ್ಕಂಥ ಸಂಭವ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತಾರೆ. ಏನಕ್ಕೆ ಈ ಮಾತನ್ನು ಹೇಳ್ತಾರೆ ಅಂದರೆ, ಪ್ರಪಂಚದಲ್ಲಿ ಅನೇಕ ದೇಶಗಳಿದ್ದಾವೆ, ಅದು ಪುಟ್ಟ ದೇಶ ಇರ್ಬೋದು, ದೊಡ್ಡ ದೇಶ ಇರ್ಬೋದು, ಹೀಗೆ ಅನೇಕ ದೇಶಗಳಿದ್ದಾವೆ. ಅನೇಕ ದೇಶಗಳಲ್ಲಿ ಕಂಪೇರ್ ಮಾಡಿದಾಗ ಎಲ್ಲ ದೇಶಕ್ಕಿಂತ ಹೆಚ್ಚು ವೇಗವಾಗಿ ಭಾರತದಲ್ಲಿ ಮಧುಮೇಹ ಕಾಣಿಸ್ಕೊಳ್ತಾ ಇದೆ. ಆಗಲೇ ತಾವು ಹೇಳ್ತಾ ಇದ್ದಾರೆ, ಪುಟ್ಟ ಪುಟ್ಟ ಮಕ್ಕಳಿಗೆಲ್ಲ ಇನ್ಸುಲಿನ್ ತೊಗೊಳ್ಳೋಂಥ ಮಕ್ಕಳು ಹುಟ್ತಾ ಇದ್ದಾರೆ. ಯಾಕೆ ನಾವೆಲ್ಲಿ ತಪ್ಪು ಮಾಡ್ತಾ ಇದ್ದೀವಿ ಅಂತ ತಿಳ್ಕೊಳ್ಳೋದೇ ಆದರೆ, ಅಗೇನ್ ಐ ಕಮ್ ಬ್ಯಾಕ್, ನಮ್ಮ ಆಹಾರ ಕಲುಷಿತವಾಗಿರೋದೇ ಇದಕ್ಕೆ ಕಾರಣ. ಎರಡನೇದು ರಾಸಾಯನಿಕ ಮುಕ್ತ ಆಹಾರ. ಮೂರನೇದು ಅಸಂಬದ್ಧ ಜೀವನ ಶೈಲಿ. ಅಂದರೆ ಪ್ರಕೃತಿಯಲ್ಲಿ ಅದ್ಭುತವಾಗಿ ಭಗವಂತ ಸೃಷ್ಟಿ ಮಾಡಿದ್ದಾರೆ ಅಥವಾ ಪ್ರಕೃತಿ ಮಾತ್ರ ಸೃಷ್ಟಿ ಮಾಡಿದ್ದಾರೆ. ಪ್ರತಿಯೊಂದು ಚರಾಚರಗಳು ಈ ಸೃಷ್ಟಿಯ ನಿಯಮಕ್ಕೆ ವಿರುದ್ಧವಾಗಿ ಯಾವೂ ಬದುಕೋದಿಲ್ಲ ಮನುಷ್ಯ ಒಬ್ಬನ್ಬಿಟ್ಟು. ಸೂರ್ಯೋದಯ ಆಗೋ ಟೈಮಲ್ಲೇ ಸೂರ್ಯೋದಯ ಆಗುತ್ತೆ,
ಅದು ಎಷ್ಟು 100 ವರ್ಷ ಆದರೂ ಅದೇ ನಿಗದಿತ ಸಮಯದಲ್ಲೇ ಸೂರ್ಯೋದಯ, ಸೂರ್ಯಾಸ್ತ, ಹಾಗೆ ಚಂದ್ರೋದಯ, ಹಾಗೆ ಚಂದ್ರಾಸ್ತ ಆಗೋದು, ಹಾಗೆ ಅಮಾವಾಸ್ಯೆ ಇರ್ಬೋದು, ಹುಣ್ಣಿಮೆ ಇರ್ಬೋದು, ಗ್ರಹಣಗಳಿರ್ಬೋದು, ಇವೆಲ್ಲವೂ ಕರಾರುವಕ್ಕಾಗಿ ನಿಗದಿತ ಸಮಯಕ್ಕನುಗುಣವಾಗಿ ಎಲ್ಲವೂ ನಡೀತಾ ಇದೆ. ಇನ್ನೂ ಸರಳವಾದಂಥ ಉದಾಹರಣೆ ಕೊಡೋದಾದರೆ, ಒಂದು ಮಾವಿನ ಬೀಜ ಭದ್ರಾವತಿಯಲ್ಲಿ ಹಾಕಿದರೂ ಅದು ಮಾವಿನ ಗಿಡನೇ ಆಗಿ ಬೆಳೆಯುತ್ತೆ, ಅದು ಶಿವಮೊಗ್ಗದಲ್ಲಿ ಹಾಕಿದರೂ ಮಾವಿನ ಗಿಡವಾಗೇ ಬೆಳೆಯುತ್ತೆ, ನಾವು ಪಕ್ಕದ ರಾಜ್ಯದಲ್ಲಿ ಹಾಕಿದರೂ ಮಾವಿನ ಗಿಡವಾಗೇ ಬೆಳೆಯುತ್ತೆ, ಬೇರೆ ದೇಶದಲ್ಲಿ ಆ ಬೀಜವನ್ನು ಹಾಕಿದರೂ ಕೂಡ ಅದು ಮಾವಿನ ಗಿಡವಾಗೇ ಬೆಳೆಯುತ್ತೆ, ಮಾವಿನ ಹಣ್ಣನ್ನೇ ಕೊಡುತ್ತೆ. ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು, ಹೀಗೆ ಪ್ರತಿಯೊಂದು ಸಸ್ಯಗಳಿರ್ಬೋದು, ವೃಕ್ಷಗಳಿರ್ಬೋದು, ಜೀವಿಗಳಿರ್ಬೋದು, ಕ್ರಿಮಿಕೀಟಗಳಿರ್ಬೋದು, ಇವೆಲ್ಲವೂ ತಮ್ಮತನವನ್ನು ಎಲ್ಲೂ ಬಿಡಲಿಲ್ಲ. ಹಾಗೆ ಎರಡನೇದಾಗಿ, ಈ ಸೃಷ್ಟಿಯ ನಿಯಮವನ್ನು ಎಲ್ಲೂ ಅವು ಬದಲಾಯಿಸ್ಲಿಕ್ಕೂ ಹೋಗಲಿಲ್ಲ, ಅವು ಕೂಡ ಬದಲಾಗಲಿಲ್ಲ. ಇಲ್ಲಿ ನಮಗೇನಾಗಿದೆ ಅಂದರೆ, ಆಧುನಿಕತೆಯ ಭರಾಟೆಯಲ್ಲಿ ಅಥವಾ ಟೆಕ್ನಾಲಜಿ ಮುಂದುವರೆದಂಗೆ ಮುಂದುವರೆದಾಗೂ ನಾವು ಆ ಟೆಕ್ನಾಲಜಿಗೆ ಹೊಂದಿಕೊಳ್ಳೋಂಥ ಧಾವಂತದಲ್ಲಿ ನಾವಿಲ್ಲೇನು ಮಾಡ್ತಾ ಇದ್ದೀವಿ ಅಂದರೆ, ನಮ್ಮ ಆಹಾರ ಶೈಲಿ, ನಮ್ಮ ಜೀವನ ಶೈಲಿ, ನಮ್ಮ ಆಲೋಚನಾ ಶೈಲಿ, ಜೊತೆಯಲ್ಲಿ ನಮ್ಮ ದುಡಿಮೆಯ ಮಾರ್ಗ ಹಾಗೆ ಸಮಯವನ್ನು ಕೂಡ ಅಸ್ತವ್ಯಸ್ತತೆ ಮಾಡಿಕೊಂಡಿದ್ವಿ. ಇದೆಲ್ಲದರ ಪ್ರತಿಫಲವಾಗಿ ಏನಾಗ್ತಾ ಇದೆ, ಅನೇಕ ರೀತಿಯ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತೆ. ಅದರಲ್ಲಿ ಒಂದು ಭಾಗ ಮಧುಮೇಹ. ಮಧುಮೇಹ ಅನ್ನೋದು ಹಿಂದೆಲ್ಲ ಏನು ಹೇಳ್ತಾ ಇದ್ರು ಅಂದರೆ, ಒಮ್ಮೆ ಮಧುಮೇಹ ಬಂದರೆ ಗುಣನೇ ಆಗೋದಿಲ್ಲ, ಜೀವನ ಪರ್ಯಂತ ಇರುತ್ತೆ, ಅದು ನಿಯಂತ್ರಣ ಮಾಡ್ಕೊಳ್ಳಿಕ್ಕೆ ಟ್ಯಾಬ್ಲೆಟ್ಸನ್ನು ತೊಗೋಬೇಕು, ಆ ಟ್ಯಾಬ್ಲೆಟ್ಸಿಗೆ ನಿಯಂತ್ರಣ ಬರಲಿಲ್ಲ ಅಂದರೆ 1000 mg ತೊಗೋಬೇಕು ಅಂದರೆ 500 mg ಇಂದ 1000 mg, 1000 mg ತೊಗೊಂಡ್ರು ನಿಯಂತ್ರಣ ಬರಲಿಲ್ಲ ಅಂದರೆ ಬೆಳಗ್ಗೆ 1000 mg, ರಾತ್ರಿ 1000 mg ತೊಗೊಳೋಣ 2000 mg ಅಂತ ಹೇಳ್ತಾ ಇದ್ರು. ಅದಕ್ಕೂ ಬಗ್ಗೋದಿಲ್ಲ, ನಿಯಂತ್ರಣಕ್ಕೆ ಬರ್ತಾ ಇಲ್ಲ, ಗ್ಲೂಕೋಸ್ ಲೆವೆಲ್ ಶೂಟ್ ಅಪ್ ಆಗ್ತಾ ಇದೆ ಅಂದರೆ ಇನ್ಸುಲಿನ್ ತೊಗೋಬೇಕು. ಇನ್ಸುಲಿನು ಕೂಡ 5-10 ಯೂನಿಟ್ ಇಂದ ಹಿಡಿದು 100, 120, 140 ಯೂನಿಟ್ ವರೆಗೂ ಇನ್ಸುಲಿನ್ ತಗೊಳ್ಳೋರ್ನ ನಾವು ಪ್ರತಿ ಶಿಬಿರದಲ್ಲೂ ನಾವು ನೋಡ್ತಾ ಇರ್ತೀವಿ. ಇಲ್ಲಿ ಗಮನಿಸಬೇಕಾಗಿರೋದು, ಸಹಜವಾಗಿ ಪುಕ್ಕಟೆಯಾಗಿ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಅತ್ಯಂತ ಸಹಜವಾಗಿ ಪುಕ್ಕಟೆಯಾಗಿ, ಯಾಕೆಂದ್ರೆ ಎಲ್ಲವೂ ದುಡ್ಡು ಕೊಟ್ಟೆ ನಾವು ತಗೋಬೇಕಾಗಿದೆ ಈ ಕಾಲದಲ್ಲಿ, ಪ್ರಪಂಚ ಆ ರೀತಿ ಇದೆ, ದುಡ್ಡಿಲ್ಲ ಅಂದರೆ ಜೀವನನೇ ಇಲ್ಲ ಅಂತ. ಹಾಗಿರುವಂಥ ಸಮಯದಲ್ಲಿ ಭಗವಂತ ಅಥವಾ ಪ್ರಕೃತಿ ಮಾತೆ ನಮ್ಮ ಮೇಧೋಜ್ಜೀರ್ಘ ಗ್ರಂಥಿಯ ಮುಖಾಂತರ ಯಥೇಚ್ಛವಾಗಿ ಇನ್ಸುಲಿನನ್ನು ಉತ್ಪತ್ತಿ ಮಾಡಿಕೊಡ್ತಾ ಇದೆ. ನಮ್ಮ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು, ನಮ್ಮ ದೇಹಕ್ಕೆ ಜಾಸ್ತಿ ಇನ್ಸುಲಿನ್ ಬೇಕಾ ಜಾಸ್ತಿ ಉತ್ಪತ್ತಿ ಮಾಡುತ್ತೆ, ದೇಹಕ್ಕೆ ಕಮ್ಮಿ ಇನ್ಸುಲಿನ್ ಬೇಕಾ ಕಮ್ಮಿ ಉತ್ಪತ್ತಿ ಮಾಡುತ್ತೆ, ಅಥವಾ ಸ್ವಲ್ಪ ಸಮಯ ಇನ್ಸುಲಿನ್ ಉತ್ಪತ್ತಿ ಬೇಡ ಈಗ ಆಲ್ರೆಡಿ ಪ್ರೊಡಕ್ಷನ್ ಮಾಡಿ ತುಂಬ ಇದೆ ಅಂದರೆ ಅದು ನ್ಯೂಟ್ರಲ್ ಆಗುತ್ತೆ. ಹೀಗೆ ತನ್ನಂತಾನೆ ಮಾನಿಟರ್ ಮಾಡ್ಕೊಳ್ಳೋವಂಥ ಅದ್ಭುತವಾದಂಥ ಪ್ರಕ್ರಿಯೆ ನಮಗೆ ಗೊತ್ತಿಲ್ಲದಲೇ ನಮ್ಮ ಪ್ಯಾಂಕ್ರಿಯಾಸ್ ಗ್ಲ್ಯಾಂಡಲ್ಲಿ ನಡೀತಾ ಇರುತ್ತೆ. ಈ ಪ್ಯಾಂಕ್ರಿಯಾಸ್ ಗ್ಲ್ಯಾಂಡ್ ಇನ್ಸುಲಿನ್ ಪ್ರೊಡಕ್ಷನ್ ತುಂಬ ಚೆನ್ನಾಗಿ ಮಾಡಬೇಕು ಅಂದರೆ, ಪ್ರತಿಯೊಬ್ಬ ವ್ಯಕ್ತಿಗೆ 24 ಗಂಟೆಯಲ್ಲಿ ಎಷ್ಟು ಇನ್ಸುಲಿನ್ ಬೇಕು ಅಂಥೇಳಿ ಅದೇ ನಿರ್ಧಾರ ಮಾಡುತ್ತೆ. ಹೇಗೆ ನಿರ್ಧಾರ ಮಾಡುತ್ತೆ ಅಂದರೆ, ನಾವೇನು ತಿಂತೀವಿ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಈಗ ಆಹಾರ ಔಷಧಿ ಆಗಬೇಕು, ಹಾಗೆ ಮಧುಮೇಹ ಬರಬಾರ್ದು, ಅಥವಾ ನಾಟ್ ಓನ್ಲಿ ಮಧುಮೇಹ, ಮುಂದೆ ಯಾವುದೇ ಥರದ ರೋಗಗಳು ಬರಬಾರ್ದು ಅಂದರೆ ನಮ್ಮ ದಿನಚರಿ, ನಮ್ಮ ಆಹಾರ ಶೈಲಿ ಬಹಳ ಮುಖ್ಯವಾದ ಪಾತ್ರ ವಹಿಸುತ್ತೆ. ಹಾಗಾಗಿ ನಾವು ಆ ಕಡೆ ಗಮನ ಕೊಡಬೇಕಾಗತ್ತೆ. ಇಲ್ಲಿ ಗಮನಿಸಬೇಕಾಗಿರೋದು, ಹಿಂದೆಲ್ಲ ಎಷ್ಟು ಚೆನ್ನಾಗಿ ಅಂದರೆ, ನಾವೀಗ ಅನೇಕ ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು, ಪ್ರಿಂಟ್ ಮೀಡಿಯಾ ಇರ್ಬೋದು, ಅಥವಾ ಈ ರೀತಿ ಆಕಾಶವಾಣಿ ಕೇಂದ್ರಗಳ ಮುಖಾಂತರ ಜನಜಾಗೃತಿಯ ಕೆಲಸವನ್ನು ನಾವೆಲ್ಲರೂ ಮಾಡ್ತಾ ಇದ್ದೀವಿ. ಏನಕ್ಕೆ ಅಂದರೆ, ಸಮಸ್ಯೆಗಳು ಉಲ್ಬಣ ಆದಾಗ ಬೇರೆ ಬೇರೆ ಆ್ಯಂಗಲಲ್ಲಿ ಸಮಸ್ಯೆಗಳನ್ನು ನಿಯಂತ್ರಣಕ್ಕೆ ತಂದು ನಿರ್ಮೂಲನೆ ಮಾಡಲಿಕ್ಕೆ ಇಡೀ ವ್ಯವಸ್ಥೆ ಪ್ರಪಂಚದಾದ್ಯಂತ ಕೆಲಸ ಮಾಡ್ತಾ ಇದೆ. ಆದರೆ ಹಿರಿಯರು ಎಷ್ಟು ಬುದ್ಧಿವಂತರಿದ್ರು ಅಂತ ಈಗ ಅನಿಸುತ್ತೆ, ಮುಂಚೆ ಅದು ಎಷ್ಟು ಜನಕ್ಕೆ ಅರ್ಥ ಆಗ್ತಿತ್ತೋ ಇಲ್ಲೋ ಗೊತ್ತಿಲ್ಲ. ವಿಜ್ಞಾನ ಯಾವಾಗ ರಿಸರ್ಚ್ ಮಾಡಲಿಕ್ಕೆ ಶುರು ಆಯಿತೋ ಆವಾಗ ಹಿಂದಿನ ಪದ್ಧತಿಗಳು ತುಂಬ ಶ್ರೇಷ್ಠವಾದ ಪದ್ಧತಿಗಳು ಅಂತ ಅರ್ಥ ಆಗ್ತಾ ಬಂತು. ಚಿಕ್ಕ ಉದಾಹರಣೆ, ಮುಂಚೆ ಎಲ್ಲ ಏನಿತ್ತು ಅಂದರೆ, ಆಹಾರ ಬಡಿಸ್ತಾ ಇದ್ರು ಬಾಳೆ ಎಲೆಯಲ್ಲೋ, ಅಡಿಕೆ ಹಾಳೆಯಲ್ಲೋ, ಅಥವಾ ಯಾವುದೋ ಒಂದು ಮಣ್ಣಿನ ತಟ್ಟೆಯಲ್ಲಿ, ಅಂದರೆ ಮಣ್ಣಿನ ಮಡಿಕೆ, ಮಣ್ಣಿನ ತಟ್ಟೆಯನ್ನು ಮಾಡ್ತಾ ಇದ್ರು. ತಮಗೆಲ್ಲ ಗೊತ್ತಿದೆ, ಹಿರಿಯರು ಈಗಲೂ ಹಳ್ಳಿ ಕಡೆ ಹೋದರೆ, ಆಮೇಲೆ ಅಲ್ಯೂಮಿನಿಯಂ ಬಂತು, ಆಮೇಲೆ ಬೇರೆ ಕಂಚಿನ ತಟ್ಟೆಗಳು ಬಂದು, ಆಮೇಲೆ ಸ್ಟೀಲಿಗೆ ಶಿಫ್ಟ್ ಆಗಿದ್ದೀವಿ, ಈಗ ಸ್ಟೀಲು ಬಿಟ್ಟು ಪ್ಲಾಸ್ಟಿಕ್ ಪ್ಲೇಟ್ಸಿಗೆ ಬಂದುಬಿಟ್ಟಿದ್ದೀವಿ. ಅಂದರೆ ನಾವು ಅಷ್ಟು ಆಧುನಿಕತೆಯ ಭರಾಟೆಯಲ್ಲಿ ಹಂತ ಹಂತವಾಗಿ ರೋಗಿಷ್ಟ ಆಹಾರ, ರೋಗಿಷ್ಟ ಬಳಸುವ ಪದಾರ್ಥಗಳು ರೋಗಿಷ್ಟ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಅದ್ರ ಬಗ್ಗೆ ಆಮೇಲೆ ನಾವು ಮಾತಾಡೋಣ. ಈಗ ಏನು ಅರ್ಥ ಮಾಡ್ಕೋಬೇಕು ಅಂದರೆ, ಮುಂಚೆ ಆಹಾರವನ್ನು ತಟ್ಟೆಗೆ ಬಡಿಸ್ತಾ ಇದ್ರು ಅಥವಾ ಬಾಳೆ ಎಲೆಗೆ ಬಡಿಸ್ತಾ ಇದ್ರು, ಎಲ್ಲ ಆಹಾರಗಳು ಬಡಿಸೋವರೆಗೂ ತಟ್ಟೆಗೆ ಕೈ ಇಟ್ಟು ತಿಂದರೆ ಏಕೆ ಈ ರೀತಿ ಮಾಡ್ತೀಯಾ, ಯಾಕೆ ಅವಸರ ಮಾಡ್ತೀಯಾ, ಎಲ್ಲರಿಗೂ ಬಡಿಸ್ಲಿ ತಾಳೋ ಅವ್ವ ಅಂತ ಹೇಳ್ತಾ ಇದ್ರು. ಹಾಗೆ ಪ್ರತಿಯೊಬ್ಬರೂ ಬಡಿಸೋವರೆಗೂ ಅಂದರೆ ಒಟ್ಟು ಕುಟುಂಬ ಆಯಿತು, ಸಾಮಾನ್ಯವಾಗಿ 8 ಜನ ಕೆಲಸದವರು, ಅವರು ಇವರು, ಬಂಧು ಬಾಂಧವರು, ನೆಂಟರು ಅಂದರೆ ಸಹಜವಾಗಿ 8 ಜನ ಮನೇಲಿ ಇರ್ತಿದ್ರು. ಆ 8 ಜನಕ್ಕೆ ಅಡುಗೆ ಬಡಿಸೋವರೆಗೂ ನಾವು ಯಾರೂ ತಟ್ಟೆಲಿ ಕೈ ಹಾಕೋ ಆಗಿರಲಿಲ್ಲ. ಇಲ್ಲಿ ಆರೋಗ್ಯ ಇದೆ,
ಹೇಗೆ ಅಂತ ನಾನು ಎಕ್ಸ್ಪ್ಲೇನ್ ಮಾಡಿದಾಗ ನಿಮಗೆ ಅರ್ಥ ಆಗುತ್ತೆ. ಇಲ್ಲಿ ಆರೋಗ್ಯ ಇದೆ ಅಂದರೆ ಬಡಿಸಿದ ತಕ್ಷಣ ನಾವೀಗ ತಿಂತೀವಿ, ಸಂಬಂಧಿ ಮದುವೆ ಮನೆ ಹೋಗಲಿ, ಗೃಹ ಪ್ರವೇಶ, ಎಲ್ಲೇ ಹೋದರೂ ಪಂಕ್ತಿ ಭೋಜನ ಇರಲಿ ಅಥವಾ ನಮ್ಮನೇಲಿರಲಿ ಹೋಟೆಲಿಗೆ ಹೋದರೂ ಹಾಗೆ ತೊಗೊಂಡು ತಿಂದುಬಿಡ್ತೀವಿ. ಮುಂಚೆ ಯಾವ ಪದ್ಧತಿ ಇತ್ತು ಅಂದರೆ ಎಲ್ಲ ಆಹಾರ ಪದಾರ್ಥಗಳನ್ನು ಬಡಿಸೋವರೆಗೂ ನಾವು ಕಾಯಬೇಕಿತ್ತು. ಎರಡನೇದು ಭಗವಂತನ ಪ್ರಾರ್ಥನೆ ಮಾಡಿ ಅಥವಾ ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡಿ ಆನಂತರ ಪ್ರಸಾದವನ್ನು ಸ್ವೀಕರಿಸಬೇಕು. ಅಂದರೆ ಆಹಾರ ಅಲ್ಲ ಅದು, ಯಾಕೆಂದರೆ ಆಹಾರ ಮಾಡ್ತಿದ್ದಾಗೆ ದೇವರಿಗೆ ನೈವೇದ್ಯ ಮಾಡಿಬಿಡೋರು, ನೈವೇದ್ಯ ಮಾಡಿದ್ಮೇಲೆ ಅದು ಆಹಾರ ಪ್ರಸಾದವಾಗಿರೋದು. ಪ್ರಸಾದವನ್ನು ಮತ್ತೊಮ್ಮೆ ಭಗವಂತನ ಸ್ಮರಣೆ ಮಾಡಿ ಸಾವಧಾನವಾಗಿ ಸಾವಕಾಶವಾಗಿ ಮಾತಾಡದಲ್ಲೇ ಗೊಂದಲ ಮಾಡ್ಕೊಳ್ಳೋದಲ್ಲೇ ಸಮಾಧಾನವಾಗಿ ತಿನ್ನಿ, ಹೊಟ್ಟೆ ತುಂಬ ತಿನ್ನಿ ಅಂತ ಹೇಳ್ತಿದ್ರು. ಇಲ್ಲಿ ವೈಜ್ಞಾನಿಕವಾಗಿ ನಾವು ವಿಶ್ಲೇಷಣೆ ಮಾಡಿ ನೋಡೋದಾದರೆ ಆಹಾರ ಎಲ್ಲ ಪದಾರ್ಥಗಳು ಬಡಿಸೋವರೆಗೂ, ಹಾಗೆ ನಾನು ಒಬ್ಬನಿಗೆ ಬಡಿಸೋದಿಲ್ಲ, ಸುಮಾರು 6-7-8-10 ಜನಕ್ಕೆ ಬಡಿಸಬೇಕಾದ್ರೆ ಇಟ್ ವಿಲ್ ಟೇಕ್ ಸಮ್ ಟೈಮ್. ಪ್ರತಿಯೊಂದು ಆಹಾರವನ್ನು ನಾವು ಗಮನಿಸ್ತೀವಿ, ಗಮನಿಸಿದಾಗ ದೃಷ್ಟಿ ಏನು ಮಾಡುತ್ತೆ ಅಂದರೆ ಯಾವುದು ಖಾರ ಪದಾರ್ಥ ಇದೆ, ಯಾವುದು ಸಿಹಿ ಪದಾರ್ಥ ಇದೆ, ಯಾವುದು ಕರ್ದಿದ್ದು ಹುರಿದಿದೆ, ಅಥವಾ ಯಾವುದು ಕೋಸಂಬರಿ ಇದೆಯಾ, ಪಲ್ಯ ಇದೆಯಾ, ಚಟ್ನಿ ಪುಡಿ ಇದೆಯಾ, ಪಾಯಸ ಇದೆಯಾ, ಈ ಎಲ್ಲ ವಿಚಾರಗಳನ್ನು ಕಣ್ಣು ಬ್ರೈನಿಗೆ ಮೆಸೇಜ್ ಪಾಸ್ ಮಾಡ್ತಾ ಇತ್ತು. ಬ್ರೈನ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡಿಗೆ ಪ್ಯಾಂಕ್ರಿಯಾಸಿಗೆ ಮೆಸೇಜ್ ಪಾಸ್ ಮಾಡುತ್ತೆ. ಇಲ್ಲಿ ಆರೋಗ್ಯದ ಗುಟ್ಟು ಇಲ್ಲಿದೆ. ಅಂದರೆ ಆಹಾರವನ್ನು ನೋಡಿ ತಿನ್ನಬೇಕು, ಸುಮ್ಮನೆ ಯಾವುದೋ ಮೂಡಲ್ಲಿ ಪೇಪರ್ ನೋಡ್ತಾನೋ, ಟಿ ವಿ ನೋಡ್ತಾನೋ, ಮೊಬೈಲ್ ನೋಡ್ತಾನೋ, ಅಥವಾ ಯಾವುದೋ ಒಂದು ಟೆನ್ಷನ್ ಮಾಡ್ಕೊಳ್ತಾ ತಿಂದರೆ ಈ ಅಂತರ್ಗತವಾದ ಪ್ರಕ್ರಿಯೆ ನಡೆಯೋದೇ ಇಲ್ಲ ಒಳಗೆ. ಈಗ ಆಗ್ತಿರೋದು ಹಾಗೆ ಗುರುಜಿ, ಕರೆಕ್ಟ್. ಯಾಕಂದರೆ ಟಿ ವಿ ನೋಡ್ಕೊಂಡು ತೊಗೊಳ್ತಿರ್ತಾರೆ. ಹೌದು, ಟಿ ವಿ ನೋಡ್ಕೊಂಡು ತೊಗೊಳ್ತಿರೋದು, ಪೇಪರ್ ನೋಡ್ಕೊಂಡು ತೊಗೊಳ್ತಿರೋದು, ಇನ್ನೇನೋ ಚಟುವಟಿಕೆ, ಕುಡಿದು ಕೂಟ ಊಟ ಮಾಡ್ತಾ ಇಲ್ಲ ಈಗಲ್ಲ. ಹೌದು, ಆ ಟೇಬಲ್ ಊಟ ಅನ್ನುವಂಥದ್ದು, ಆಮೇಲೆ ಬಫೆ ಸಿಸ್ಟಮ್ ಅನ್ನುವಂಥದ್ದು, ನಿಂತ್ಕೊಂಡು ಊಟ ಮಾಡುವಂಥದ್ದು ಇದೆಯಲ್ಲ, ಅವು ಇವೆಲ್ಲವುಗಳು ಕೂಡ ರೋಗಗಳಿಗೆ ಕಾರಣ ಆಗ್ತದೆ. ಹೆಜ್ಜೆ ಮುಂದೆ ಹೋಗೋದಾದರೆ ಇತ್ತೀಚಿನ ಆಧುನಿಕತೆಯ ಭರಾಟೆಯಲ್ಲಿ ಜಾಸ್ತಿ ದುಡಿಬೇಕು ಅಂತಕ್ಕಂಥ ಧಾವಂತದಲ್ಲಿ ಕ್ಯಾಬಲ್ಲಿ ಹೋಗ್ತಾ ಹೋಗ್ತಾನೆ ಊಟ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅಂದರೆ ಕುತ್ಕೊಂಡು ಒಂದು ಕಡೆ ಅಲ್ಲ, ಟ್ರಾವೆಲಿಂಗ್ ಮಾಡ್ತಾನೆ ಊಟ ಮಾಡ್ತಾ ಇದ್ದೀವಿ, ಈ ರೀತಿಯ ಪರಿಸ್ಥಿತಿ ಆಗಿದೆ. ಇಲ್ಲಿ ನಾವು ಗಮನಿಸಬೇಕಾಗಿರೋದೇನು ಅಂದರೆ ಕಣ್ಣು ವೈವಿಧ್ಯಮಯವಾದ ಆಹಾರ, ಬಿಸಿ ಆಹಾರನೋ, ಖಾರದ ಆಹಾರನೋ, ತಣ್ಣನ ಆಹಾರನೋ, ಈ ಎಲ್ಲ ಪದಾರ್ಥಗಳನ್ನು ಕಣ್ಣು ಗ್ರಹಿಸಿಕೊಂಡು ಮೆದುಳಿಗೆ ಮೆಸೇಜನ್ನು ಪಾಸ್ ಮಾಡುತ್ತೆ. ಮೆದುಳು ತಾನು ನಿರ್ದೇಶನವನ್ನು ಪ್ಯಾಂಕ್ರಿಯಾಸಿಗೆ ಕೊಡುತ್ತೆ. ಎರಡನೇದು ಸ್ಪರ್ಶ, ಬೆರಳಲ್ಲಿ ನಾವು ಮುಟ್ತೀವಿ, ಮುಟ್ಟಿದಾಗ ಇದು ತಂಪಿದೆಯಾ, ಬಿಸಿ ಇದೆಯಾ, ಅತಿಯಾದ ಬಿಸಿ ಇದೆಯಾ, ಅಥವಾ ತುಂಬ ತಂಪಿದೆಯಾ ಅಂತ ಸ್ಪರ್ಶ ಮತ್ತೆ ಮೆದುಳಿಗೆ ಮೆಸೇಜ್ ಪಾಸ್ ಮಾಡುತ್ತೆ. ಮೆದುಳು ಮತ್ತೆ ತನ್ನ ಲಿವರಿಗಿರ್ಬೋದು, ಪ್ಯಾಂಕ್ರಿಯಾಸಿಗಿರ್ಬೋದು, ಕರಳಿಗಿರ್ಬೋದು, ಅಥವಾ ಸಲೈವ ಅಂದರೆ ನಾಲ್ಗೆಗೆ ಕ್ಷಾರವನ್ನು ಉತ್ಪತ್ತಿ ಮಾಡಲಿಕ್ಕೆ ಅದು ತಿಳಿಸ್ಕೊಡುತ್ತೆ. ಅದರ ಜೊತೆಯಲ್ಲಿ ಮೂರನೇದಾಗಿ ಮೂಗು ಆಘ್ರಾಣಿಸುತ್ತೆ. ನೋಡಿ, ನಾವು ಊಟಕ್ಕಿಟ್ಟ ಹಿಂಗೆ ನೋಡ್ತದೆ ಬಾಯಲ್ಲಿ ನೀರು ಬರ್ತಿರ್ತದೆ. ಯಾಕೆ ಅಂದರೆ ನಾವಲ್ಲಿ ನೋಡಿದರೆ ತಾನೇ ಆ ಮೆಸೇಜ್ ಪಾಸ್ ಆಗೋದು. ಬ್ರೈನಿಗೆ ಆ ಮೆಸೇಜ್ ಪಾಸ್ ಆದರೆ ತಾನೇ ನಾಲ್ಗೆಗೆ ಟೇಸ್ಟ್ ಬಡ್ಸಿಗೆ ಅಥವಾ ಸಲೈವ ಉತ್ಪಾದನೆ ಮಾಡುವಂಥ ಟಂಗ್ ಬಡ್ಸಿಗೆ ಮೆಸೇಜ್ ಪಾಸ್ ಮಾಡಿ ನಾವು ನೋಡೇ ಇಲ್ಲ. ಈಗ ನೋಡಿ, ಈಗ ಊಟ ಮಾಡೋರಿಗೆ ಯಾವ ಲಾವರಸನೇ ಬರ್ತಾ ಇಲ್ಲ. ಖಂಡಿತ, ಯಾಕೆ ಅಂದರೆ ನಾವು ಗಮನಿಸ್ತಾ ಇಲ್ಲ. ಇದು ಮೊದಲನೇ ತಪ್ಪು. ಎರಡನೇ ತಪ್ಪು, ಸ್ಪರ್ಶಿಸ್ತಾ ಇಲ್ಲ. ನಾವೀಗೇನು ಮಾಡ್ತಿದ್ವಿ, ಮಾತೆತ್ತಿನ ಸ್ಪೂನಲ್ಲಿ ತಿನ್ನೋದು ಮಾಡ್ತಾ ಇದ್ವಿ, ಬಾಯಿಗೆ ಇಡೋವರೆಗೂ ಏನೂ ಗೊತ್ತಾಗೋದಿಲ್ಲ. ಇಲ್ಲಿ ಸ್ಪರ್ಶ ಜ್ಞಾನ, ಆಹಾರವನ್ನು ಮುಟ್ಟಿ ಆಹಾರವನ್ನು ಕಲಿಸಿ ಇದೆಲ್ಲ ಪ್ರಕ್ರಿಯೆ ಮಾಡೋದ್ರೊಳಗೆ ತುಂಬ ಮೆಸೇಜಸ್ ಬ್ರೈನಿಗೆ ಪಾಸ್ ಆಗಿ ಬ್ರೈನ್ ಯಾವ್ಯಾವ ಅಂಗಾಂಗಳಿಗೆ ಮೆಸೇಜ್ ಪಾಸ್ ಮಾಡಬೇಕು ಅದು ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಪಾಸ್ ಮಾಡುತ್ತೆ. ನೀವು ಅನಾಟಮಿ ಓದಿದಾಗ ಇದು ಅರ್ಥ ಆಗುತ್ತೆ, ದೇಹಶಾಸ್ತ್ರವನ್ನು ಅಧ್ಯಯನ ಮಾಡಿದಾಗ ಗೊತ್ತಾಗುತ್ತೆ. ಮೂರನೇದಾಗಿ ನಾವಿಲ್ಲಿ ಗಮನಿಸಬೇಕಾಗೋದು ಮೂಗು ಆಘ್ರಾಣಿಸುತ್ತೆ, ಫ್ಲೇವರ್ ಅಲ್ಲಿ ಮತ್ತೆ ಪಂಚೇಂದ್ರಿಯಗಳು ಆಕ್ಟಿವೇಟ್ ಆಗ್ತವೆ. ಹಾಗೆ ನಾಲ್ಕನೇದಾಗಿ ಆಹಾರ ಕಣ್ಣಲ್ಲಿ ನೋಡಿದು, ಕೈಯಲ್ಲಿ ಸ್ಪರ್ಶಿಸಿದು, ಮೂಗಿನ ಮುಖಾಂತರ ಆ ಫ್ಲೇವರ್ ಬಂತು, ಅದೇನು ಗಮಗಮಿಸ್ತಾ ಇದೆಯಾ, ಅದು ಯಾವ ಥರ ಒಗ್ಗರಣೆ ಇದೆ, ಅಥವಾ ಪಲ್ಯ ಇರ್ಬೋದು ಅಥವಾ ಸ್ವೀಟ್ ಇರ್ಬೋದು, ಪ್ರತಿಯೊಂದು ವರ್ಣಿಸ್ಲಿಕ್ಕೆ ಆಗಲ್ಲ, ಆದರೆ ಆ ಪರಿಮಳ ನಮ್ಮನ್ನು ಟೆಂಪ್ಟ್ ಮಾಡುತ್ತೆ. ನೆಕ್ಸ್ಟ್ ಸ್ಟೆಪ್ ಏನು ಅಂದರೆ ಆಹಾರವನ್ನು ತಗೊಂಡು ನಾವು ಬಾಯಲ್ಲಿ ಇಟ್ಕೊಂಡಾಗ ಕೈ ಬೆರಳು ನಾಲ್ಗೆಗೆ ತಾಗಬೇಕು. ಕೈ ಬೆರಳು ನಾಲ್ಗೆಗೆ ತಾಗದಾಗ ಕ್ಷಾರ ತುಂಬ ಉತ್ಪತ್ತಿ ಆಗುತ್ತೆ. ಜಠರದಲ್ಲಿರ್ತಕ್ಕಂಥ ಜಠರಾಗ್ನಿ ಫ್ಲೂಯಿಡ್ ಮತ್ತು ಕ್ಷಾರ ಅಂದರೆ ನಾಲ್ಗೆಯಲ್ಲಿರ್ತಕ್ಕಂಥ ಜೊಲ್ಲು ರಸ ಅಥವಾ ಸಲೈವ ಅಥವಾ ಕ್ಷಾರ ಅಂತ ಏನು ಆಯುರ್ವೇದದಲ್ಲಿ ಕರೀತೀವಲ್ಲ, ಕ್ಷಾರ ಮತ್ತು ಜಠರದಲ್ಲಿರ್ತಕ್ಕಂಥ ಈ ಎರಡೂ ಅಂಶಗಳು ಸಮ ಪ್ರಮಾಣದಲ್ಲಿ ಬೆರಿಬೇಕು. ಬೆರೆತರೆ ನೀನು ಏನು ತಿಂದರೂ ಜೀರ್ಣ ಆಗುತ್ತೆ ಅಂತ ಸಾವಿರಾರು ವರ್ಷದ ಮುಂಚೆ ಆಯುರ್ವೇದದಲ್ಲಿ ಬರೆದ್ಬಿಟ್ರು. ಇವತ್ತು ವಿಜ್ಞಾನಿಗಳು ರಿಸರ್ಚ್ ಮಾಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ.
ಅಂದರೆ ಇಲ್ಲಿ ನಾವು ಗಮನಿಸಬೇಕಾಗಿರೋದು ಆಹಾರವೇ ಔಷಧಿ ಆಗಬೇಕು ಅಂತ ಏನು ಸಾವಿರಾರು ವರ್ಷದಿಂದ ಆಯುರ್ವೇದದಲ್ಲಿ ಹೇಳಿದ್ರು ಅಂದರೆ ಚರಕ ಮಹರ್ಷಿಗಳಿರ್ಬೋದು, ನಿಘಂಟು ಮಹರ್ಷಿಗಳಿರ್ಬೋದು, ಸುಶ್ರುತರು ಇರ್ಬೋದು, ವಾಗ್ಭಟ ಮಹರ್ಷಿಗಳು ಇವರೆಲ್ಲ ಏನು ಹೇಳಿದ್ರು, ಈ ಕೆಲಸ ಆಗಬೇಕು ಅಂದರೆ ಸುಮ್ಮನೆ ಒಳ್ಳೆ ಆಹಾರ ತಿಂದರೆ ಆಗೋದಿಲ್ಲ, ತಿನ್ನುವ ವಿಧಾನವೂ ಸರಿಯಾಗಿರಬೇಕು. ಅಂದರೆ ಎಲ್ಲ ಆಹಾರ ಬಡಿಸೋರ್ಗೂ ನಾವು ಗಮನಿಸಬೇಕು, ಹಾಗೆ ಸ್ಪರ್ಶಿಸಬೇಕು, ಹಾಗೆ ವಿ ಶುಡ್ ಎಂಜಾಯ್ ಫುಡ್, ಅದನ್ನು ಆಸ್ವಾದಿಸಬೇಕು. ತಮಗೆಲ್ಲ ಅನುಭವ ಆಗಿರುತ್ತೆ, ಅಥವಾ ಯಾರೆಲ್ಲ ಈ ಕಾರ್ಯಕ್ರಮನ ಕೇಳ್ತಾ ಇದ್ದಾರೋ ಅವರೆಲ್ಲರೂ ಭಾವಿಸ್ಬೋದು, ನಿಮಗೆ ಯಾವುದೋ ಒಂದು ತುಂಬ ಇಷ್ಟವಾಗುವಂಥ ಉಪ್ಪಿನಕಾಯಿ ಅಂತ ಅಂದ್ಕೊಳ್ಳೋಣ, ಅಥವಾ ಹುಣಸೆಕಾಯಿದು ತೊಕ್ಕು ಅಂತ ಅಂದ್ಕೊಳ್ಳೋಣ, ಅದು ನೆನಪು ಮಾಡಿಕೊಂಡ್ರೆ ಸಾಕು, ಬಾಯಲ್ಲಿ ನೀರು ಬಂದ್ಬಿಡುತ್ತೆ. ಅಂದರೆ ನೆನಪು ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ನಾಲ್ಗೆಯಲ್ಲಿ ಕ್ಷಾರವನ್ನು ಉತ್ಪತ್ತಿ ಮಾಡುತ್ತೆ. ಹಾಗೆ ನಾವೇನೋ ಕೆಲಸ ಮಾಡ್ತಾ ಇರ್ತೀವಿ, ತಲ್ಲೀನರಾಗಿರ್ತೀವಿ, ತಲ್ಲೀನರಾಗಿದ್ದಾಗ ನಮಗೆ ಹೊತ್ತೇ ಗೊತ್ತಾಗಿರೋದಿಲ್ಲ, ಯಾರೋ ಹೇಳ್ತಾರೆ ಬಂದು, ಡಾಕ್ಟ್ರೇ ಡಾಕ್ಟರ್ ನಲ್ಲಿಕಟ್ಟಿಯವರೇ ಏನ್ರಿ ಸರ್ 4 ಗಂಟೆ ಆಯಿತು ಇನ್ನೂ ಊಟ ಮಾಡಿಲ್ಲ ಅಂತ ಹೇಳಿಬಿಡ್ತಾರೆ. ಹಾಗೆ ಹೇಳ್ತಿದ್ದಂಗೆ ತಕ್ಷಣ ಹೊಟ್ಟೆ ಚುರು ಚುರು ಅಂತ ಇರುತ್ತೆ. ಆ್ಯಕ್ಚುಲಿ 4:30 ವರೆಗೂ ನಮಗೇನು ಫೀಲ್ ಆಗಿರೋದಿಲ್ಲ, ಆದರೆ ಯಾರೋ ಒಬ್ಬರು ಬಂದು ಆಹಾರ ಯಾಕೆ ಇಷ್ಟು ತಡ ಆದರೂ ತೊಗೊಂಡಿಲ್ಲ ಅಂದ ತಕ್ಷಣ ಸಂಕಟ ಆಗುತ್ತೆ, ತಿನ್ನಬೇಕು ಅನಿಸುತ್ತೆ. ಇಲ್ಲಿ ಒಳಗೇನಾಯಿತು ಅಂದಾಗ ಹೌದಲ್ಲ ಅಂತ ಭಾವನೆ ಬಂದ ಕೂಡಲೇ ಪಿತ್ತಕೋಶ ಸಂಕುಚಿತ ಆಗುತ್ತೆ. ಪಿತ್ತಕೋಶ ಸಂಕುಚಿತ ಆದಾಗ ಪಿತ್ತರಸ ಕರಳಿಗೆ ಚೆಲ್ಲುತ್ತೆ, ಪಿತ್ತರಸ ಆಸಿಡ್ ಸುಡುವ ಪ್ರಕ್ರಿಯೆ. ಅಲ್ಲಿ ಆಹಾರ ಇಲ್ಲಾಂದಾಗ ಏನತ್ತೆ, ಕರಳು ಸುಡುತ್ತೆ, ಹೊಟ್ಟೆ ಚುರು ಚುರು ಅನ್ನತ್ತೆ. ಅವಾಗ ನಮಗೇನು ಮಾಡ್ತೀವಿ, ಆಹಾರ ತಿನ್ಲಿಕ್ಕೆ ತಡ ಆದರೂ ಅಟ್ಲೀಸ್ಟ್ ಹೋಗಿ ನೀರು ಕುಡಿತೀವಿ. ಅಂದರೆ ಇದು ಏನಕ್ಕೆ ನಾನು ಇಷ್ಟು ಸವಿಸ್ತಾರವಾಗಿ ಹೇಳಿದೆ ಅಂದರೆ, ಆರೋಗ್ಯ ಅನ್ನೋದು ತಿಂತಕ್ಕಂಥ ಆಹಾರದಲ್ಲಿದೆ, ಆರೋಗ್ಯ ಅನ್ನೋದು ನಾವು ಬದುಕುವ ರೀತಿಯಲ್ಲಿದೆ, ಆರೋಗ್ಯ ಅನ್ನೋದು ನಮ್ಮ ಆಲೋಚನೆಯಲ್ಲಿದೆ. ನಿಜ. ಹಾಗಾಗಿ ನಾವು ಪ್ರತಿ ಶಿಬಿರದಲ್ಲಿ ಬಂದಾಗ ದೈಹಿಕ ಮಾನಸಿಕ ಮತ್ತು ಭೌತಿಕ ಅಂತ ತಗೊಳ್ತೀವಿ, ಜೊತೆಗೆ ಭಾವೋದ್ವೇಗ. ಭಾವೋದ್ವೇಗಗಳು ತೀವ್ರಗತಿಯ ಆಲೋಚನೆಗಳು ನಮ್ಮ ದೇಹದಲ್ಲಿ ಅನೇಕ ರೀತಿಯ ಹಾರ್ಮೋನ್ ಇಂಬ್ಯಾಲೆನ್ಸ್ ಮಾಡಿ ಸಮಸ್ಯೆ ತರಿಸುತ್ತೆ. ಗುರುಜಿ, ಈಗ ಈ ಮಧುಮೇಹ ಅನ್ನೋದು ತುಂಬ ಬಾಧಿಸ್ತಾ ಇದೆ, ಇಲ್ಲ ಹಾಸ್ಪಿಟ್ಲಿಗೆ ಹಣವನ್ನು ಕೊಟ್ಟು ಟ್ಯಾಬ್ಲೆಟ್ಸ್ ಅಂತ ತಗೊಂಡು ಬೇರೆ ಬೇರೆ ಏನೆಲ್ಲ ಅಡ್ವರ್ಟೈಸ್ಮೆಂಟ್ ಎಲ್ಲ ಕೊಟ್ಟು ತುಂಬ ಜನರನ್ನ ಶೋಷಣೆ ಮಾಡ್ತಿರುವಂಥ ಪ್ರಕ್ರಿಯೆಗಳನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ. ತಮ್ಮ ಮೂಲಕ ನನಗೇನು ಬೇಕಾಗಿದೆ ಅಂದರೆ, ಇವತ್ತು ಉಚಿತವಾದಂಥ ಅವರಿಗೆ ಯಾವ ಟ್ಯಾಬ್ಲೆಟ್ಸ್ ಇಲ್ಲದೆ ಯಾವುದೇ ಇನ್ಸುಲಿನ್ ಇಲ್ಲದೆ ನಾನು ಮಧುಮೇಹದಿಂದ ಮುಕ್ತನಾಗಬೇಕು, ಅದಕ್ಕೆ ಸರಳವಾದ ಮಾರ್ಗ. ನಾನು ಅದಕ್ಕೆ ಪೀಠಿಕೆ ಹಾಕ್ತಾ ಇದ್ದೀನಿ, ಯಾಕೆಂದ್ರೆ ಇಲ್ಲಿ ಇನ್ಸುಲಿನ್ ಪ್ರೊಡಕ್ಷನ್, ನಾನು ಆಗ್ಲೇ ಹೇಳಿದೆ, ಪ್ಯಾಂಕ್ರಿಯಾಸ್ ಪುಕ್ಕಟೆ ಇನ್ಸುಲಿನ್ ಪ್ರೊಡಕ್ಷನ್ ಮಾಡ್ತಾ ಇದೆ. ಆ ಇನ್ಸುಲಿನ್ ಎಷ್ಟು ಪ್ರಮಾಣದಲ್ಲಿ ಪ್ರೊಡಕ್ಷನ್ ಆಗಬೇಕು ಅಂತ ಅದಕ್ಕೆ ಅರ್ಥ ಯಾವಾಗ ಆಗುತ್ತೆ ಅಂದ್ರೆ, ನಾವು ಏನ್ ತಿಂತಾ ಇದೀವಿ ಅದು ಬಿಸಿ ಇದೆಯಾ ತಂಪಿದ್ಯಾ ಖಾರ ಇದೆಯಾ ಅಂತಕ್ಕಂತ ಅರಿವು ಇಟ್ಟುಕೊಂಡು ನಾವು ತಿಂದ್ರೆ ಮಾತ್ರ ಇನ್ಸುಲಿನ್ ಪ್ರೊಡಕ್ಷನ್ ಆಗುತ್ತೆ. ಸರಿ ಸರ್, ನಿಮ್ಮ ಪ್ರಶ್ನೆಗೆ ನಾನು ಅದನ್ನೇ ಲಿಂಕ್ ಮಾಡ್ತಾ ಇದ್ದೆ. ನಾವು ಏನು ತಿಂತಿದ್ದೀವಿ ಅಂತ ನಾನು ಅರ್ಥ ಮಾಡ್ಕೊಳ್ಳೋದಲ್ಲೇ ತಿಂದರೆ, ನಾವು ಜಾಸ್ತಿ ಬೆಂದ ಆಹಾರ ತಿಂತೀವೋ, ಹಣ್ಣು ತಿಂತೀವೋ, ಸಿಹಿ ತಿಂತೀವೋ, ಯಾವ ಮೆಸೇಜು ಕಣ್ಣು ಕೈ ಯಾವುದು ಮೆಸೇಜು ಬ್ರೈನಿಗೆ ಪಾಸ್ ಆಗಲ್ಲ. ಬ್ರೈನಿಗೆ ಯಾವಾಗ ಮೆಸೇಜ್ ಪಾಸ್ ಆಗೋದಿಲ್ಲೋ, ಬ್ರೈನು ಸ್ಟಮಕಿಗೆ ಇರ್ಬೋದು, ಲಿವರಿಗೆ ಇರ್ಬೋದು, ಪ್ಯಾಂಕ್ರಿಯಾಸಿಗೆ ಇರ್ಬೋದು, ಯಾವ ಮೆಸೇಜೇ ಪಾಸ್ ಆಗಲ್ಲ. ಇದು ಆಧುನಿಕತೆಯ ಭರಾಟೆಯಲ್ಲಿ ನಮಗೆ ನಾವೇ ಮಾಡ್ಕೊಳ್ತಾ ಇರ್ತಕ್ಕಂಥ ತಪ್ಪು. ಈ ತಪ್ಪನ್ನು ಫಸ್ಟ್ ನಾವು ತಿದ್ಕೋಬೇಕು. ಅಂದರೆ ನನಗೀಗ ಮಧುಮೇಹ ಇದೆ, ಅಥವಾ ನನಗೆ ಮುಂದೆ ಮಧುಮೇಹ ಬರಬಾರ್ದು, ನಾಟ್ ಓನ್ಲಿ ಮಧುಮೇಹ ಅಂದರೆ ಕೇವಲ ಮಧುಮೇಹ ಅಲ್ಲ, ಯಾವ ಕಾಯಿಲೆಗಳು ಬರಬಾರ್ದು ಅಂದರೆ ಮೊದಲು ತಿಂತಕ್ಕಂಥ ವಿಧಾನವನ್ನು ಸರಿ ಮಾಡ್ಕೋಬೇಕು, ಪಾಯಿಂಟ್ 1. ಎರಡನೇದು, ಏನು ತಿಂತಾ ಇದ್ದೀನಿ ಅಂತ ನೋಡಿ ಆ ರುಚಿಯನ್ನು ನಾವು ಸವಿದರೆ ಪ್ಯಾಂಕ್ರಿಯಾಸ್ ಎಷ್ಟು ಪ್ರಮಾಣ ಇನ್ಸುಲಿನ್ ಪ್ರೊಡಕ್ಷನ್ ಮಾಡಬೇಕು ಅಂತ ಅದು ಅರ್ಥ ಮಾಡ್ಕೊಂಡು ಉತ್ಪತ್ತಿ ಮಾಡುತ್ತೆ. ಇನ್ನೂ ಸರಳವಾಗಿ ಹೇಳೋದಾದರೆ, ನಮ್ಮ ಮನೆಯಲ್ಲಿ ತುಂಬ ಜನ ಸ್ನೇಹಿತರು ಬಂಧು ಬಾಂಧವರು ಅಥವಾ ನೆಂಟರು ಯಾರೋ ಬರ್ತಾರೆ ಅಂತ ಅಮ್ಮನಿಗೆ ಮುಂಚಿತವಾಗಿ ಗೊತ್ತಾಗ್ಬಿಟ್ರೆ ಅವ್ರಿಗೆ ಎಷ್ಟು ಅಡುಗೆ ಮಾಡಬೇಕು ಅಂತ ಅವಳು ಫಸ್ಟೇ ಲೆಕ್ಕ ಮಾಡಿ ಅಡುಗೆ ಮಾಡಿಬಿಡ್ತಾರೆ. ನಾವು ಏನು ಹೇಳದೆ ಕೇಳದೆ ದಿಢೀರಂತ ಮನೆಗೆ ಹೋಗ್ಬಿಟ್ರೆ ಅವಾಗೇನಾಗುತ್ತೆ, ನಮಗೆಲ್ಲರಿಗೂ ಹಶುವಾಗಿರುತ್ತೆ, ಅಸ್ತವ್ಯಸ್ತತೆ ಆಗುತ್ತೆ. ಅಷ್ಟು ಶಾರ್ಟ್ ಟೈಮಲ್ಲಿ ನಿಗದಿತ ಸಮಯದಲ್ಲಿ ಅಮ್ಮನಿಗೆ ಅಡುಗೆ ಮಾಡ್ಕೊಡೋಕ್ಕಾಗಲ್ಲ. ಅವಾಗ ನಾವೇನು ಮಾಡ್ತೀವಿ, ತಕ್ಷಣ ಹೊರಗಡೆಯಿಂದ ಅಡುಗೆಯನ್ನು ತರಿಸ್ತೀವಿ. ಪರವಾಗಿಲ್ಲ ಅಮ್ಮ, ನೀನು ಸಂಜೆ ಚೆನ್ನಾಗಿ ಅಡುಗೆ ಮಾಡು, ನಾವೆಲ್ಲರೂ ಹಶುವಾಗಿ ಬಂದುಬಿಟ್ಟಿದ್ದೀವಿ, ನಾವು ತಕ್ಷಣಕ್ಕೆ ನಾವೇನಂದರೂ ಒಂದು ಹೋಟೆಲಿಂದ ಪಾರ್ಸಲ್ ತರಿಸ್ಕೊಂಬಿಡೋಣ ಅಂತೀವಿ. ದಟ್ ಈಸ್ ಕಾಲ್ಡ್ ಇನ್ಸುಲಿನ್. ನಮಗೆ ದೇಹದಲ್ಲಿ ಇನ್ಸುಲಿನ್ ಉತ್ಪತ್ತಿ ಆಗಬೇಕಿತ್ತು, ನಮ್ಮ ದೇಹಕ್ಕೆ ಬೇಕಾದಷ್ಟು ಪ್ರಮಾಣ, ಆದರೆ ಆಗಲಿಲ್ಲ. ಅವಾಗೇನು ಮಾಡ್ತೀವಿ, ಟ್ಯಾಬ್ಲೆಟ್ ಮುಖಾಂತರ ಇನ್ಸುಲಿನ್ ತೊಗೊಳ್ತೀವಿ. ಆ ಇನ್ಸುಲಿನ್ ಕಮ್ಮಿ ಆಯಿತಾ, ಅವಾಗ ಡೈರೆಕ್ಟ್ ಇನ್ಸುಲಿನ್ ತೊಗೊಳ್ತೀವಿ, ಅಂದರೆ ಇಂಜೆಕ್ಷನ್.
ಇನ್ಸುಲಿನ್ ಪ್ರಿಂಟ್ ಮಾಡ್ಕೊಳ್ತೀವಿ, ತಾವೆಲ್ಲ ನೋಡಿರ್ತೀರ. ಅದು ಊಟಕ್ಕಿಂತ ಮುಂಚೆ ಬೆಳಗ್ಗೆ ಇರ್ಬೋದು, ಮಧ್ಯಾಹ್ನ ಇರ್ಬೋದು, ರಾತ್ರಿ ಇರ್ಬೋದು, ಅಥವಾ ಬರೀ ಬೆಳಗ್ಗೆ ಇರ್ಬೋದು, ಅಥವಾ ಬರೀ ರಾತ್ರಿ ಇರ್ಬೋದು, ಅಥವಾ ಬೆಳಗ್ಗೆ ಮತ್ತು ರಾತ್ರಿ. ಇದೇನು ಅಂದರೆ ನಮ್ಮ ದೇಹದಲ್ಲಿ ಇನ್ಸುಲಿನ್ ಎಷ್ಟು ಬೇಕೋ ಅಷ್ಟು ಉತ್ಪತ್ತಿ ಆಗಬೇಕಿತ್ತು, ಆದರೆ ಯಾವ ಮೆಸೇಜು ಕೊಡ್ದಲೆ ಗಡಿಬಿಡಿಯಲ್ಲಿ ತಿನ್ನೋದು, ಟೆನ್ಷನ್ ಮಾಡ್ಕೊಂಡು ತಿನ್ನೋದು, ಸಿಟ್ ಸಿಟ್ ಮಾಡ್ಕೊಂಡು ತಿನ್ನೋದು, ಗಾಬರಿ ಮಾಡ್ಕೊಂಡು ತಿನ್ನೋದು, ಅಥವಾ ಯಾವುದೋ ಕೆಲಸ ಮಾಡಬೇಕು ಅಂತ ತಲ್ಲೀನತೆಯಲ್ಲಿ ನಾನು ಏನು ತಿಂತಿದ್ದೀನಿ ಅಂತ ಪರಿವೇ ಇಲ್ದಲೆ ಸುಮ್ಮನೆ ತಿನ್ನೋದ್ರಿಂದ ಪ್ಯಾಂಕ್ರಿಯಾಸಿಗೆ ಮೆಸೇಜ್ ಪಾಸ್ ಆಗಲ್ಲ, ಪ್ಯಾಂಕ್ರಿಯಾಸ್ ದೇಹಕ್ಕೆ ಬೇಕಾದಷ್ಟು ಇನ್ಸುಲಿನ್ ಪ್ರೊಡಕ್ಷನ್ ಮಾಡೋದಿಲ್ಲ. ಇದು ಮೊದಲ ತಪ್ಪು, ಪ್ರತಿಯೊಬ್ಬರೂ ಗೊತ್ತಿಲ್ದಲೆ ಮಾಡ್ತಕ್ಕಂತ ಮೊದಲ ತಪ್ಪಿದು. ಅದೇ ಗುರುಜಿ ಒಬ್ರು ಹೇಳ್ತಾ ಇದ್ರು, ಅಡಿಗೆ ಮಾಡುವವರ ಮೇಲೆನೂ ಕೂಡ ನಮ್ಮ ಆರೋಗ್ಯ ನಿಂತಿರತ್ತಂತು. ನಾವು ಯಾಕಪ್ಪ ಅಂದ್ರೆ ಒಳ್ಳೆ ಊಟಕ್ಕೆ ಮಾಡೋ ಅಂತ ಸಂದರ್ಭದಲ್ಲಿ ಟೆನ್ಷನ್ ನಲ್ಲಿ ಒಂಥರ ಒತ್ತಡದಲ್ಲಿ ಧಾವಂತದಲ್ಲಿ ಅಡಿಗೆ ಮಾಡ್ತಿರೋದ್ರಿಂದ ಆ ಮಾಡಿದ ಅಡಿಗೆನ ತಿನ್ನುವುದ್ರ ಮೂಲಕ ನಾವು ಕೂಡ ಆ ಥರದ ಒಂದು ಚಡಪಡಿಕೆಯನ್ನು ಅನೇಕ ಸಂಕಟಗಳನ್ನು ಅನುಭವಿಸುವಂಥ ಸ್ಥಿತಿ. ಖಂಡಿತ ತಾವು ಕೊಟ್ಟಂಥ ಉದಾಹರಣೆ ಇದೆಯಲ್ಲ, ಬಹಳ ಅದ್ಭುತವಾದ ಉದಾಹರಣೆ. ತಾಯಿಗೆ ಫಸ್ಟ್ಗೆ ನಾವು ಬರ್ತೀವಂತ ಹೇಳಿದರೆ ಹೆಂಗೆ ನಮಗೆ ಅಡುಗೆ ಮಾಡಿಟ್ಟಿರ್ತಾರೋ ಹಂಗೆ ನಾವು ಪ್ಯಾಂಕ್ರಿಯಾಸ್ಗೆ ಮೆಸೇಜ್ ಅನ್ನು ಪಾಸ್ ಮಾಡಿದರೆ ನಮ್ಗೆ ಇನ್ಸುಲಿನ್ ಕರೆಕ್ಟಾಗಿ ಉತ್ಪಾದನೆ ಮಾಡಿ. ಅಂದರೆ ಆಹಾರ ಹೊಟ್ಟೆ ಒಳಗೆ ಹೋಗೋದಕ್ಕೂ ಮುಂಚೆ ಆ ಮೆಸೇಜ್ ಪ್ಯಾಂಕ್ರಿಯಾಸಿಗೆ ಪಾಸ್ ಆಗಬೇಕು. ನೀವೇನು ತಿಂತಿದ್ದೀರಾ ಏನು ತಿಂತಿಲ್ಲ ಅಂತ ಅರ್ಥನೇ ಆಗ್ದಂಗೆ ಸುಮ್ಮನೆ ಗಬಗಬ ತಿಂತಾ ಹೋಗ್ಬಿಟ್ರೆ ಪ್ಯಾಂಕ್ರಿಯಾಸಿಗೆ ಮೆಸೇಜ್ ಪಾಸ್ ಆಗೋದಿಲ್ಲ, ಜೊತೆಗೆ ಸಲೈವ ಉತ್ಪತ್ತಿ ಆಗೋದಿಲ್ಲ, ಕ್ಷಾರ ಸಮ ಪ್ರಮಾಣ ಬೆರೀಲಿಲ್ಲ ಅಂದರೆ ಆಹಾರ ಪಚನ ಆಗಲ್ಲ. ಯಾವಾಗ ಆಹಾರ ಪಚನ ಆಗೋದಿಲ್ಲೋ ಬರೀ ಡಯಾಬಿಟಿಸ್ ಅಂತ ಗ್ಲೂಕೋಸ್ ಲೆವೆಲ್ ಶೂಟಪ್ ಆಗೋದಿಲ್ಲ, ಆ ಆಹಾರ ಬ್ಯಾಡ್ ಕೊಲೆಸ್ಟ್ರಾಲ್ ಆಗಿ ಕನ್ವರ್ಟ್ ಆಗುತ್ತೆ. ಆವಾಗಲೇ ಹೃದಯಾಘಾತ ಆಗೋದು, ಆವಾಗಲೇ ಸ್ಟ್ರೋಕ್ ಆಗೋದು, ಆವಾಗಲೇ ದೃಷ್ಟಿದೋಷ ಬರೋದು, ಆವಾಗಲೇ ಇನ್ಫರ್ಟಿಲಿಟಿ ಬರೋದು, ಹಾಗೆ ಆವಾಗಲೇ ಕಿಡ್ನಿ ಫಿಲ್ಟ್ರೇಷನ್ ಸರಿ ಮಾಡೋಕ್ಕಾಗ್ದಲೆ ಕಿಡ್ನಿ ಫೇಲ್ಯೂರ್ ಆಗಿ ಅಥವಾ ಡಯಾಲಿಸಿಸ್ಗೆ ಹೋಗೋದು, ಅದು ಸಕ್ಸಸ್ ಆಗಲಿಲ್ಲ ಅಂದರೆ ರೀಪ್ಲೇಸ್ ಮಾಡ್ಕೊಳ್ಳೋ ಅಂಥ ಪರಿಸ್ಥಿತಿ, ರೀಪ್ಲೇಸು ಸರಿ ಆಗಲಿಲ್ಲ ಅಥವಾ ನನ್ನ ಹತ್ರ ದುಡ್ಡಿಲ್ಲ ಅಂದರೆ ಕಿಡ್ನಿ ಫೇಲ್ಯೂರ್ ಆಗಿ ಹೋಗೇ ಬಿಡ್ತಾರೆ. ಈ ಎಲ್ಲ ಸಮಸ್ಯೆಗಳಿಗೆ ಮೂಲ ಕಾರಣ ನಮ್ಮ ಆಹಾರ ಪದ್ಧತಿ. ಕರ್ಪಿತವ್ರೆ, ಒಂದ್ ರೀತಿ ಗುರುಜಿ ಹೇಳಿದಂಗೆ ಅವಸರವೇ ಅಪಘಾತ ಅನ್ನಂಗೆ. ನಾವು ಅವಸರದಲ್ಲಿ ಏನೇ ಹೋದ್ರು ಅದು ಅಪಘಾತ ಅಂತ ಕಟ್ಟಿಟ್ಟ ಬುತ್ತಿ. ಹಾಗಾಗಿ ಯಾವುದೇ ಅವಸರ ಮಾಡ್ಕೊಳ್ಳದಂಗೆ ಸಾವಧಾನದಿಂದ ಸಮಾಧಾನದಿಂದ ಅದನ್ನ ಪಡೆಯುವಂತದ್ದಾಗಬೇಕು ಅನ್ನೋದು. ಈಗ ನೀವು ಅನೇಕ ಶಿಬಿರದಲ್ಲಿ ಭಾಗವಹಿಸಿದ್ರಿ, ನೀವು ಅವರಿಗೆಲ್ಲ ಆಹಾರ ಬಡಿಸುವಾಗ ತುಂಬಾ ಸಾವಧಾನದಿಂದಲೇ ತಗೊಳ್ಳಿ ಅಂತ ಹೇಳ್ತೀವಿ. ಹೌದು ಹೌದು ಸರ್. ಜೊತೆಗೆ ಏನಂತ ಹೇಳಿದ್ರೆ ನಮ್ಮ ಶಿಬಿರದಲ್ಲಿ ಬಂದಾಗ ಪ್ರತಿ ಸಮಯದಲ್ಲೂ ಕೂಡ ಓಂಕಾರವನ್ನ ಹೇಳಿಸಿ ಪ್ರಾರ್ಥನೆಯನ್ನ ಮಾಡಿನೇ ನಂತರ ಪ್ರಸಾದವನ್ನ ಸ್ವೀಕಾರ ಮಾಡ್ಲಿಕ್ಕೆ ಹೇಳೋದು. ಸೊ ಇಲ್ಲಿ ನಮ್ಮ ಶಿಬಿರದಲ್ಲಿ ಅಂತ ಹೇಳಿದಾಗ ಪ್ರತಿಯೊಂದನ್ನು ಕೂಡ ನಮ್ಮ ಜೀವನದಲ್ಲಿ ಹೇಗೆ ಅಳವಡಿಕೆ ಮಾಡ್ಕೋಬೇಕು ಅನ್ನೋಂಥದ್ದನ್ನ ಬೆಳಿಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋವರೆಗೂ ಯಾವ ರೀತಿಯಾಗಿ ಆಹಾರ ಕ್ರಮ ಜೀವನ ಶೈಲಿ ಇರಬೇಕು ಅನ್ನೋಂಥದ್ದನ್ನ ಸವಿವರವಾಗಿ ಹೇಳ್ತಾ ಹೋಗ್ತೀವಿ ಅವ್ರು ಎದ್ದೋಳೋದ್ರಿಂದ ಹಿಡಿದು ಮಲಗೋವರೆಗೂ ಕೂಡ. ಅಂದ್ರೆ ಇಡೀ ದಿನದ ನಮ್ಮ ಬದುಕು ನಮ್ಮ ದೇಹವನ್ನ ಮತ್ತು ಮನಸ್ಸನ್ನ ಸದೃಢಗೊಳಿಸುವ ನೆಲೆಯಲ್ಲಿ ಇರ್ಬೇಕಂತ ಹೇಳೋದು ಹೌದಲ್ವಾ? ಹೌದಾ ಗುರುಜಿ? ಗುರುಜಿ ಈಗ ಮಧುಮೇಹದ ಬಗ್ಗೆ ಬಹಳ ಒಳ್ಳೆಯ ಮಾಹಿತಿಗಳನ್ನ ತಿಳಿಸ್ಕೊಟ್ರಿ. ಹಾಗಾಗಿ ನಿಜವಾಗ್ಲು ನಮ್ಮ ದೇಹವನ್ನ ಗಟ್ಟಿಗೊಳಿಸಿಕೊಳ್ಳುವಂತ ಒಳ್ಳೆಯ ಕಾರ್ಯವನ್ನು ಮಾಡಲಿಕ್ಕೆ ನಮ್ಮ ಏಕಾಗ್ರತೆ ಬಹಳ ಮುಖ್ಯ. ಮತ್ತೆ ಅದೇ ರೀತಿಯಾಗಿ ನಮ್ಮ ಆಹಾರ ಪದ್ಧತಿಯನ್ನ ಸರಿಯಾಗಿ ಇಟ್ಕೊಂಡ್ರೆ ನಾವು ರೋಗದಿಂದ ಮುಕ್ತವಾಗ್ತೀವಿ ಅನ್ನುವಂಥದ್ದು ಬಹಳ ಮುಖ್ಯವಾದಂಥ ವಿಚಾರಧಾರೆಗಳನ್ನು ತಾವು ತಿಳಿಸ್ಕೊಟ್ರಿ. ಇದರಲ್ಲಿ ನಮ್ಮ ಅರ್ಪಿತವರು ಕೂಡ ಭಾಗವಹಿಸಿದ್ದು, ನಮ್ಮ ಗುರುಜಿಯವರು ತುಂಬ ಒಳ್ಳೊಳ್ಳೆ ಮಾಹಿತಿಗಳನ್ನು ತಿಳಿಸ್ಕೊಟ್ಟಂಥ ಅನಂತ್ ಗುರುಜಿಗೆ ಮತ್ತು ನಾವು ಅರ್ಪಿತ್ ಅವರಿಗೆ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ಕೇಳುಗರ ಪರವಾಗಿ ಸಲ್ಲಿಸ್ತಿದ್ದೀನಿ. ಈ ಕಾರ್ಯಕ್ರಮವನ್ನು ಸಂಯೋಜನೆ ಮಾಡಿ ನಿರ್ವಹಿಸಿಕೊಟ್ಟಿರುವಂಥ ನನ್ನ ಹೆಸರು ಡಾಕ್ಟರ್ ನೆಲ್ಲಿಕಟ್ಟೆಯ ಸಿದ್ದೇಶ್, ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕನಾಗಿ ಕೆಲಸ ಮಾಡ್ತಾಯಿದ್ದೀನಿ. ನಿಜವಾಗ್ಲೂ ನನಗೆ ಈ ರೀತಿಯಾದಂಥ ವಿಚಾರಧಾರೆಗಳನ್ನು ತಿಳಿಸ್ಕೊಟ್ಟಂಥ ಅನಂತ್ ಗುರುಜಿಗೆ ಮತ್ತು ಅರ್ಪಿತ್ ಅವರಿಗೆ ಮತ್ತೊಮ್ಮೆ ಹೃದಯಪೂರ್ವಕವಾದಂಥ ಧನ್ಯವಾದಗಳು. ಧನ್ಯವಾದಗಳು.